ಅದರ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ನನ್ನ ಮಾತು ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಕೇಳಿಸ್ತಿದೆ ಬ್ರದರ್. ಓಕೆ. ಸೊ ಇವತ್ತಿನ ಇವತ್ತು ನಮ್ಮ ಸ್ಟಡಿ ಏನಪ್ಪಾ ಅಂತ ನೋಡಿದ್ರೆ ಬೈಬಲ್ ಕ್ವಿಜ್ ಅಲ್ವಾ. ಸೊ ಬೈಬಲ್ ಕ್ವಿಜ್ ಇದೆ ನಮ್ಗೆ. ಬೈಬಲ್ ಕ್ವಿಜ್ ಅಲ್ಲಿ ಯಾವ ಒಂದು ಸ್ಟಡಿ ಇದೆ, ಯಾವ ಒಂದು ಟಾಪಿಕ್ ನ ಹಾಕಿದ್ದೆ ನಾನು, ಎಂಟಿದ್ಯಾ? ಎಸ್, ಬೈಬಲ್ ಕ್ವಿಜ್ ಅಲ್ಲಿ ಏನು ಓದ್ಕೊಂಡ್ ಬರಕ್ ಏನಿದ್ದೆ, ಏನನ್ನ ಓದಿ ಓದ್ಕೊಂಡ್ ಬನ್ನಿ ಅಂತ ನಾನು ಗ್ರೂಪ್ ಅಲ್ಲಿ ಹಾಕಿದ್ರು, ನೆನಪಿದ್ಯಾ? ಅದ ನಾನು ಗ್ರೂಪ್ ನೋಡ್ಲಿಲ್ಲ. ಗ್ರೂಪ್ ನೋಡಿಲ್ವಾ? ನಾನು ನೋಡಿಲ್ಲ ಬ್ರದರ್. ಹೆಂಗೆ ಗ್ರೂಪ್ ನೋಡ್ದೆ? ಇವತ್ ಏನು ಕಾರ್ಯಕ್ರಮ, ಏನಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ, ಸುಮ್ನೆ ಬಂದ್ಬಿಟ್ರೆ ಹೆಂಗಿದೀವಿ? ಇಲ್ಲ, ನಾನ್ ಸ್ವಲ್ಪ ಇದು ವಾಲ್ಯೂಮ್ ಎರಡನೇದು ವಾಲ್ಯೂಮ್ ಓದ್ಕೋಬೇಕಾಗಿತ್ತು, ಅದು ಓದ್ಕೋತಾ ಇದೆ, ಹಂಗಾಗಿ ನಾನು ನೋಡಕ್ಕಾಗಿಲ್ಲ. ಆಯ್ತು, ಇನ್ಮೇಲೆ ಗುರುವಾರ ಗುರುವಾರ ಏನ್ ಮಾಡ್ರಿ, ಎರಡನೇ ವಾಲ್ಯೂಮ್ ಓದ್ಕೊಳ್ರಿ. ಇವತ್ತು ಒಂದ್ ದಿವಸ ಫೀಸ್ ಮಾಡಿ, ನೆಕ್ಸ್ಟ್ ವೀಕ್ ಇಂದ ಕ್ಯಾನ್ಸಲ್ ಮಾಡಿ. ಯಾಕೆ ಓಕೆ, ಹಂಗ ಮಾಡ? ಮತ್ತೆ ನೀವೆಲ್ಲ ಆಸಕ್ತಿ ತೋರಿಸ್ತಾ ಇದ್ದ, ನಾವೇನ್ ಮಾಡಕ್ಕಾಗುತ್ತೆ? ಎಲ್ಲ ಓದ್ಕೊಂಡ್ ಬನ್ನಿ ಅಂದ್ರೆ, ಈ ಅಧ್ಯಾಯ ಓದಿದೀವಿ ಬ್ರದರ್, ಇದ್ರ ಮೇಲೆ ಫೀಸ್ ಗೊತ್ತಿದೆ ನಮ್ಗೆ, ನಾವು ಪ್ರಿಪೇರ್ ಆಗಿದೀವಿ ಅಂದ್ರೆ ನಾನು ತೆಗಿಬಹುದು. ನಾನೇನೋ ಒಂದು ಹಾಕಿರ್ತೀನಿ, ನೀವು ಓದ್ಕೊಂಡಿರಲ್ಲ, ನಿಮ್ದೇ ಆದಂತ ಒಂದು ಸ್ಟಡೀಸ್ ಇರುತ್ತಂದ್ರೆ ಬೇಡ, ನಿಮ್ಗೆ ಎಲ್ರಿಗೂ ಅನುಕೂಲವಾಗ್ಲಿ ಅಂತಾನೆ ಕ್ಲಾಸ್ ತೆಗೆಯೋದು. ನಿಮ್ಗೆಲ್ರಿಗೂ ಬೇರೆ ಒಂದು ಸ್ಟಡೀಸ್ ಇದೆ ಅಂದ್ರೆ ಈ ಕ್ಲಾಸ್ ಬೇಡ, ಇವತ್ತೇ ಫೈನಲ್ ಮಾಡ್ತೀನಿ. ಇವತ್ತು ಒಂದ್ ದಿವಸ ಇದು ಮುಗಿಸಿ ನೆಕ್ಸ್ಟ್ ವೀಕ್ ಇಂದ ಬೇರೆ ಪ್ಲಾನ್ ಮಾಡೋಣ. ಇರ್ಲಿ, ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಹಾಗಾಗಿ ಇವತ್ತು ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಯೆರೆಮೀಯನ ಪುಸ್ತಕ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಯೆರೆಮೀಯನ ಒಂದು ಪುಸ್ತಕ ಅಲ್ವಾ, ಯೆರೆಮೀಯನ ಪುಸ್ತಕದಲ್ಲಿ ಒಂದು ಅರ್ಧ ಭಾಗದ ವಿಷಯಗಳನ್ನು ನೋಡಿದ್ವಿ. ಇವತ್ತು ಅದರ ಮುಂದುವರೆದಂತ ಒಂದು ಭಾಗವನ್ನ ನಾವು ನೋಡಕ್ಕೆ ಹೋಗ್ತಾ ಇದ್ವಿ. ಮುಂದುವರೆದ ಭಾಗ ಅಂದ್ರೆ ಆ 32 ಅಧ್ಯಾಯದಿಂದ ಉಳಿದಿರುವಂತ ಅಧ್ಯಾಯ ಅಂದ್ರೆ ಎಷ್ಟು ಅಧ್ಯಾಯ ಬರುತ್ತೆ ಯೆರೆಮೀಯನ ಪುಸ್ತಕದಲ್ಲಿ? ಬ್ರದರ್ 52 ಎಷ್ಟು? 52 52ರಲ್ಲಿ ನೀವು ಓದಿರ್ತೀರಲ್ವಾ. ಈಗ ನಿಮ್ಗೆ ಏನಾಗಿದೆ, ಮೊದಲು ಓದಿದ್ರ, ಪ್ರಿಪೇರ್ ಆಗಿತ್ತ, ಸೊ ಅದ್ರ ಮೇಲೇನೆ ಪ್ರಶ್ನೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ವಿಷಯವನ್ನ ನಾವು ನೋಡೋಣ. ಸೊ ನಾನು ನನ್ನ ದಾಸನಾದ ಡೇಸ್ ಸಂತಾನವನ್ನು ಅಸಂಖ್ಯಾತವಾದ ನಕ್ಷತ್ರ ಗಣದಷ್ಟು ಹೆಚ್ಚಿಸುವನು ಅನ್ನುವಂತ ಮಾತನ್ನ ದೇವರು ಯಾರ ಕುರಿತಾಗಿ ಹೇಳ್ತಾರೆ? ದಾಸನಾದ ಡ್ಯಾಶ್ ಯಾರಿರ್ಬಹುದು? ನನ್ನ ದಾಸನಾದ ಡ್ಯಾಶ್ ಅಬ್ರಹಾಂ. ಅಬ್ರಹಾಂ ದಾಸನಾದ ಅಬ್ರಹಾಂ. ಅಬ್ರಹಾಂ ಯೆರೆಮೀಯನ ಪುಸ್ತಕದಲ್ಲಿ ಇದೇ ರೀತಿ ಬರುತ್ತಾ, 32ನೇ ಅಧ್ಯಾಯದಿಂದ ಬರುವಂತ ವಿಷಯದಲ್ಲಿ ಈ ಮಾತು ಬರುತ್ತಾ? ಯೆರೆಮೀಯನ ಪುಸ್ತಕದಲ್ಲಿ ಈ ಒಂದು ವಿಷಯ ಬರುತ್ತಾ? ವಾಕ್ಯವನ್ನು ಓದಿ. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 22ನೇ ವಚನ. ನಾನು ನನ್ನ ದಾಸನಾದ ದಾವಿದನ ಸಂತಾನವನ್ನು ಅಸಂಖ್ಯಾತವಾದ ನಕ್ಷತ್ರ ಗಣದಷ್ಟು ಹೆಚ್ಚಿಸುವೆನು. ನನ್ನ ಸೇವೆ ನಡೆಸುವ ಲೇವಿಯರ ಸಂಖ್ಯೆಯನ್ನು ಹೇಳಲಾಗದ ಸಮುದ್ರದಂತಿದ್ದ ಉಸುಬಿನಂತಷ್ಟು ವೃದ್ಧಿಪಡಿಸುವೆನು. ಕರೆಕ್ಟ್ ಅಲ್ವಾ? ಯಾರು ಬರ್ತಾರೆ? ಬ್ರದರ್, ದಾಸನಾದ ದಾವಿದನ ಸಂತಾನ. ಸೊ ಕರೆಕ್ಟ್. ನೀವು ಅಂದ್ರೆ ಬೈಬಲ್ ಓದಿದಾಗ ನಮ್ಗೆ ಬರೋದ್ ಮೈಂಡ್ ಏನಪ್ಪಾ ಅಂದ್ರೆ ದಾಸನಾದ ಅಂತ ತಕ್ಷಣ ಅಬ್ರಾಮೆ ಬರುತ್ತೆ, ಅಬ್ರಾಮ್ಗಳ ವಾಗ್ದಾನ ಮಾಡಿದ್ರು. ಯೆರೆಮೀಯನ ಪುಸ್ತಕವನ್ನು ಓದಿದಂತ ವಿಷಯ ನೋಡಿದಾಗ ಅಲ್ಲಿ ದಾವಿದನ ಬಗ್ಗೆ ಮೆನ್ಷನ್ ಆಗಿರೋ ವಿಷಯವನ್ನ ನಾವು ಗಮನಿಸ್ಬೇಕಾಗುತ್ತೆ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2. ನಾವಾಗಲಿ ನಮ್ಮ ಹೆಂಡರಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಜೀವಮಾನದಲ್ಲ ದ್ರಾಕ್ಷಿ ರಸ ಕುಡಿಯುವುದಿಲ್ಲ ಅನ್ನುವಂತ ಮಾತನ್ನ ಯಾರು ಹೇಳುವಂತ ಮಾತಾಗಿದೆ ಇದು? ಯಾರು ಈ ಮಾತನ್ನ ಹೇಳ್ತಾರೆ? ಸೊ ವಾಕ್ಯವನ್ನು ಓದಿ ಓದಿ. ಯೆರೆಮೀಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 8ನೇ ವಾಕ್ಯ. ಐದು ಎಂಟಾ 35:8. ಎಂಟು
ಯಾರೋ ನಮ್ಮ ಮಿತ್ರ ನಮ್ಮ ನಮ್ಮ ಮಿತ್ರ ಹರೇಬನ ಮಗನಾಗಿರುವ ಯೋನಾದಾಬನು ನಮಗೆ ಕೊಟ್ಟ ಈ ಅಪ್ಪಣೆಯನ್ನು ಎಲ್ಲಾ ವಿಷಯದಲ್ಲಿ ಕೈಗೊಳ್ಳುತ್ತೇವೆ. ನಾವಾಗಲಿ ನಮ್ಮ ಹೆಂಡರಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ದ್ರಾಕ್ಷರಸವನ್ನು ಕುಡಿಯುವುದಿಲ್ಲ. ಏನಂತಿದೆ, ಯಾರು ಹೇಳಿದಂತ ಮಾತು ಇದು? ಬ್ರದರ್ ಏಬಾ ಏನು ಇವ್ರ ಹೆಸರು ಯಾರು ಈ ಮಾತನ್ನ ಹೇಳ್ತಾರೆ? ರೇಖಾಬಾನು ಹೇಳದು ಬ್ರದರ್. ರೇಖಾಬನ್ ಹೇಳ್ತಾರಾ? ನಾದಾಬನು ಕರೆಕ್ಟ್. ನಮಗೆ ಕೊಟ್ಟ ಹೌದು ನಾದಾಬನು ನಮಗೆ ಕೊಟ್ಟ ಈ ಅಪ್ಪಣೆಯನ್ನು ಎಲ್ಲಾ ವಿಷಯದಲ್ಲಿ ಕೈಗೊಳ್ಳುತ್ತೇವೆ ಅಂತ. ಇದು ನಾದಾಬನು ಅವ್ರಿಗೆ ರೇಖಾಬನ್ಗೆ ಹೇಳ್ದಂಗೆ ಅವ್ರು ನಡ್ಕೋತೀವಿ ಅಂತ ಹೇಳ್ತಾರೆ ಕುಡಿಯಲ್ಲ ಅಂತ. ಯಾರು ಹೇಳಿದ್ರು? ರೇಖಾಬ್ಬೇರ ಕರೆಕ್ಟ್ ಉತ್ತರ. ನೋ ಬ್ರದರ್ ಕರೆಕ್ಟ್ ಉತ್ತರ. ಹ್ಞೂ ಬ್ರದರ್ ಕರೆಕ್ಟ್ ಅನ್ಕೊಂಡಿದ್ದೀನಿ. ಹಲೋ, ಬ್ರದರ್ ಕರೆಕ್ಟ್ ಅನ್ಕೊಂಡಿದ್ದೀನಿ ನಾನು. ಕೇಳಿಸ್ತಾ ಇದೆಯಾ ಹೇಳ್ತಿರೋದು? ನಿಮ್ಗೆ ಕೇಳಿಸ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಕೇಳಿಸ್ತಾ ಇದೆ. ಇದೆ, ಕೇಳಿಸ್ತಾ ಇದೆಯಾ? ಓಕೆ, ಯಾರು ರೇಖಾಬಾನದು? ಯಾರು ಓದಿದ್ರ ಈ ಟಾಪಿಕ್? ಈ ಸಬ್ಜೆಕ್ಟ್ ನ 35ನೇ ಅಧ್ಯಾಯ ಓದಿದ್ರ? ಇದೊಂದು ಮುಖ್ಯವಾದ ಒಂದು ಟಾಪಿಕ್ ಇದೆ ಅಲ್ವಾ? ಈ ರೇಖಾಬಾ ಅನ್ನೋದು ಯಾರು? ದಯಪಾಲಿಸಿದ್ದ ರೇಖಾಬ ನಮನೆತನದವರ ಅಂದ್ರೆ ಯೋಹೋನು ಎರೆಮೇನಿಗೆ ದಯಪಾಲಿಸ್ ಅಂದ್ರೆ ಯೋ ಯಾಕಿಮನ ಮಗನಾದ ಯಹೋದ್ಯದ ಕಾಲದಲ್ಲಿ ಯೋಹೋನು ಎರೆಮೇನಿ ಯೋ ಯೋಷ್ಯನ ಬ್ರದರ್ ಇದು ಯೋಶಿಯನ ಮಗ ಹೇಳ್ಬೋದು ಯೋಶಿಯನ ಯೋಶಿಯನಾ? ಅನ್ಕೊಂಡಿದ್ದೀನಿ. ಅದೇನು ಒಂದ್ಸರಿ ಓದಿ, ಓದ್ಬಿಟ್ಟು ಆಮೇಲೆ ಉತ್ತರವನ್ನು ಕಂಡಿಡೀರಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 3. ಈಗೋ ನಿನ್ನ ಕೈಗೆ ಹಾಕಿದ ಬೇರುಗಳನ್ನು ಈ ದೇಶದ ತಗಿಸಿದ್ದೇನೆ. ನನ್ನ ಸಂಗಡ ಬಾಬೆಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ದರೆ ಬಾ, ನಿನ್ನನ್ನು ಕಟಾಕ್ಷಿಸುವನು. ನನ್ನ ಸಂಗಡ ಬಾಬೆಲಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ನಿಂತು ಬಿಡು ಅನ್ನುವಂತ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಯೆರೆಮೀಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡಿ. ನಿನ್ನ ಕೈಗೆ ಹಾಕಿದ ಬೇಡಿಗಳನ್ನು ಈ ದಿವಸ ತೆಗೆಸಿದ್ದೇನೆ. ನನ್ನ ಸಂಗಡ ಬಾಬೆಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ದರೆ ಬಾ, ನಿನ್ನನ್ನು ಕಟಾಕ್ಷಿಸುವೆನು. ನನ್ನ ಸಂಗಡ ಬಾಬೆಲಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ನಿಂತು ಬಿಡು. ಇಗೋ ದೇಶವಲ್ಲ ನಿನ್ನ ಕಣ್ಣೆದುರಿಗೆ, ಅದೇ ನಿನಗೆ ಯಾವ ಕೇಡು ಆಗದು. ಯಾರು ಹೇಳ್ತಾರೆ ಈ ಮಾತನ್ನ? ಈ ಮಾತನ್ನ ಬಾಬಿಲಿನ ಅಧಿಪತಿಯಾದ ನೆಬೂಸರ್ ಅದನ್ನು ಹೇಳುವಂತ ಮಾತು. ನೆಬೂಸರ್ ಅದನ್ನು ಯೆರೆಮೀಯನಿಗೆ ಹೇಳುವಂತ ಮಾತು ಅಲ್ವಾ? ಸೊ ಆತನ ಕೈಯಲ್ಲಿ ಏನ್ ಮಾಡ್ತಾರೆ, ಈ ಬಾಬಿಲಿನ ಈ ಇಸ್ರೇಲ್ನ ಸರ್ವನಾಶ ಮಾಡುವಂತ ಒಂದು ಕಮಾಂಡ್ಮೆಂಟ್ಸ್ ಆತನೇ ಪಡ್ಕೊಂಡಿರ್ತಾರೆ. ದಳಾಧಿಪತಿ ಆಗಿರ್ತಾರೆ, ಕಾವಲು ದಳದ ಅಧಿಪತಿ ಆಗಿರ್ತಾರೆ. ಸಂಪೂರ್ಣವಾಗಿ ಒಂದು ಇಸ್ರೇಲ್ನ ಕ್ಯಾಪ್ಚರ್ ಮಾಡುವಂತ ಒಂದು ಕೆಲಸವನ್ನ ಇದೇ ಒಂದು ನೆಬೂಜರ್ ಅದನ್ನು ಮಾಡುವಂತ ಕೆಲಸ. ಆಗ ಯೆರೆಮೀಯನ ಮಾತ್ರ ಬಿಡಿಸ್ಕೊಡ್ತಾರೆ, ಎಲ್ರು ಸೆರೆ ಹಿಡಿತಾರೆ, ಯೆರೆಮೀಯನ ಬಿಡಿಸ್ತಾರೆ. ಯಾಕಂತ ನಿಮ್ಗೆ ಗೊತ್ತಿದೆ, ಯೆರೆಮೀಯನ ಒಂದು ಕೀರ್ತಿ ಎಷ್ಟು ಮಟ್ಟಿಗೆ ಹಬ್ಬಿರುತ್ತೆ ಅಂದ್ರೆ ಇಡೀ ಬಾಬಿಲೋನಿಗೆ ಯೆರೆಮೀಯ ಯಾರಂತ ಗೊತ್ತಿರುತ್ತೆ ಅಲ್ವಾ? ಯಾಕಂದ್ರೆ ಇಲ್ಲಿ ಯೆರೆಮೀಯನ ಏನ್ ಮಾಡ್ತಿದ್ದ,
ಸಿದ್ಕಿರಿಗೆ ಈ ಅರಸನಿಗೆ ಏನ್ ಮಾಡ್ತಿದ್ದ, ನೀನು ಬಾಬಿಲೋನಿಗೆ ಏನಾಗ್ಬಿಡು, ನೀನೇ ನೀನು ಸರಿಯಾಗಿ ಹೋಗ್ಬಿಡು, ನೀನೇ ನೀನು ಸರೆಂಡರ್ ಆಗ್ಬಿಡು, ಅವಾಗ ನೀನು ಕಾಪಾಡಲ್ ಪಡ್ತೀಯ, ನೀನು ನಿಮ್ ಜೀವ ಉಳಿತೆ ಅಂತ ಹೇಳಿದಾಗ ಅವನು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ತುಂಬಾ. ಆದ್ರೆ ಅದೇ ಪ್ರಕಾರ ಏನಾಗುತ್ತೆ ಅಂದ್ರೆ ಈ ವಿಷಯ ಅವ್ರಿಗೆ ಹೋಗುತ್ತೆ. ಬಾಬಿಲೋನ್ ನೋಡು, ಮೊದ್ಲೇ ಈ ಪ್ರವಾದಿ ಅಲ್ಲಿ ಇಸ್ರೇಲ್ ದೇಶದಿಂದಲೇ ಏನ್ ಮಾಡ್ತಿದ್ದಾರೆ ಇಷ್ಟೊಂದ್ ಮಾಹಿತಿ ಕೊಡ್ತಾ ಇದ್ರೆ, ನಮ್ ಬಗ್ಗೆನೆ ಹೇಳ್ತಾ ಇದ್ರೆ, ದೇವರು ಅವ್ರೇ ಅವ್ರಿಗೆ ಅಂದ್ರೆ ಇಸ್ರೇಲ್ ಜನರನ್ನ ಅವ್ರ ದೇವ್ರೆ ನಮ್ ಕೈಲಿ ಒಪ್ಪಿಸ್ತಾರೆ ಅಂತ ಅನ್ನಂತ ಮಾಹಿತಿ ಎಲ್ಲ ಗೊತ್ತಿರುತ್ತೆ. ಅದ್ ಪ್ರಕಾರವಾಗಿ ನಡೆಯುತ್ತೆ ಅಲ್ಲಿ. ಆಗ ನೆಬೂಸರ ಏನ್ ಮಾಡ್ತಾರೆ ಅಂದ್ರೆ, ನೆಬೂಸರ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಯೆರೆಮೀಯನಿಗೆ ಮಾತನೇ ಹೇಳ್ತಾರೆ. ಏನಂತ ಹೇಳ್ತಾರೆ, ನಿನ್ನ ಕೈಗೆ ಹಾಕಿದ ಬೇಡ ಕಳಿಸಿದ್ದೇನೆ, ನನ್ನ ಸಂಗಡ ಬಾಬೆಲಿಗೆ ಬರಬೇಕು ನಿನಗೆ ಮನಸ್ಸಿದ್ದರೆ ಬಾ, ನೀನನ್ನು ಕಟಾಕ್ಷಿಸುವೆನು, ನನ್ನ ಸಂಗಡ ಬಾಬೆಲಿಗೆ ಬರೋದಕ್ಕೆ ಮನಸ್ಸಿಲ್ಲದೆ ಹೋದ್ರೆ ನಿಂತುಬಿಡು ಅಂತ ಹೇಳ್ತಾರೆ. ನೋಡೋ ದೇಶಗಳ ನಿನ್ ಮುಂದೆ ಇದೆ, ನಿನ್ ಚಾಯ್ಸ್ ನೀನ್ ಮಾಡು ಅಂತ ಹೇಳ್ತಾರೆ. ಸೆರೆಮಿ ಏನ್ ಮಾಡಿದ್ರು ಈಗ ಹೇಳಿದ ತಕ್ಷಣ, ಎರಮಿ ಏನ್ ಮಾಡಿದ್ರು, ಹೋದ್ರಾ ಬಾಬೆಲಿಗೆ, ಹೋದ್ರ ಹೋಗ್ಲಿಲ್ಲ ಅವ್ರ ಜೊತೆ? ಸರಿ, ಬಾಬೆಲಿಗೆ ಅವ್ರು ಹೋಗ್ಲಿಲ್ಲ ಅಲ್ವಾ. ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಉಳಿತಾರೆ, ಅಲ್ಲಿಗಂತ ಒಂದು ದೇಶದಲ್ಲಿ, ಅಲ್ಲಿಗಂತ ಇಸ್ರೇಲ್ ದೇಶದಲ್ಲೇ ಪ್ರಾಂತ್ಯದಲ್ಲಿ ಉಳಿತಾರೆ. ಹಾಗಾಗಿ ಬಾಬಿಲೋನ್ ಅಲ್ಲಿ ಇದ್ದವ್ರು ಯಾರಂತ ನೋಡಿದಾಗ, ಈಗ ಯಾರಿರ್ತಾರೆ ಬಾಬಿಲೋನ್ ಅಲ್ಲಿ ಸೆರೆ ಹೋದ್ಮೇಲೆ, ಕೆಲವೊಂದು ಯುವಕರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಯಹೂದಿಯರ ಯುವಕರನ್ನೆಲ್ಲ ಕರ್ಕೊಂಡು ಹೋಗಿ ನೆಬುಕದ್ನೆಚ್ಚರನು ಒಳ್ಳೆ ಅವ್ರಿಗೆ ಊಟವೆಲ್ಲ ಕೊಡ್ತಾನೆ. ಅದು ಯಾರಂತ ನೋಡ್ಬೇಕಾದ್ರೆ ದಾನಿಯಲ್ ಮತ್ತೆ ಅವರ ಸಂಗಡಿಗರು. ನಿಮ್ಗೆ ಗೊತ್ತು, ಒಂದು ಕಡೆ ದಾನಿಯಲ್ ಮತ್ತೆ ಆತನ ಸಂಗಡಿಗರು ಬಾಬಿಲೋನ್ ಇದ್ದು ದೇವರ ವಾಕ್ಯವನ್ನ ಪ್ರವಾದನೆಗಳು ಹೇಳ್ಬೇಕಾದ್ರೆ, ಪ್ರವಾದನ ಗ್ರಂಥವನ್ನು ಬರಿಬೇಕಾದ್ರೆ ಯೆರೆಮೀಯನು ಇಸ್ರೇಲ್ ದೇಶದಲ್ಲಿ ಇರ್ತಾರೆ. ಹಾಗಾಗಿ ಯೆರೆಮೀಯನ ಒಂದು ಸ್ಥಿತಿ ಎಷ್ಟು ಚಿಂತಾಜನಕವಾಗಿರುತ್ತಂದ್ರೆ, ಎಷ್ಟು ಕಷ್ಟವಾಗಿರುತ್ತಂದ್ರೆ, ಊಟಕ್ಕೂ ಕೂಡ ಕಷ್ಟವಾಗುತ್ತೆ, ಹಲವಾರು ಕಷ್ಟ ಅನುಭವಿಸ್ತಾರೆ. ಆದ್ರೆ ಬಾಬಿಲೋನ್ ಇದ್ದಂತ ನೆಬುಕ ಇದು ದಾನಿಯಲ್ ಏನ್ ಮಾಡ್ತಾರೆ, ಅವ್ರಿಗೇನಾದ್ರು ಊಟ ಕೊರತೆ ಇತ್ತ ಅಲ್ಲಿ? ಇಲ್ಲ, ಚೆನ್ನಾಗಿದ್ರು. ಒಂದ್ ಕಡೆ ದೇವ್ರ ನೋಡ್ರಿ, ನೈರೋಮ್ಗೆ ಈ ತರ ಇಟ್ಟಿದ್ರೆ, ಬಾಬಿಲೋನ್ ಅಲ್ಲಿ ನೆಬುಕದ್ನೆಚ್ಚರನ ಆ ರೀತಿ ಇಟ್ಟಿದ್ದಾರೆ ಯಾಕೆ, ಆ ಪ್ರಶ್ನೆ ನಾವು ಕೊನೆಗೆ ನೋಡೋಣ. ಸರಿ, ಇಲ್ಲಿ ಈ ಮಾತನ್ನ ನೆಬೋಸರ್ ಅದನು ಅಂದ್ರೆ ಕಾವಳಿ ದಂಡಿನ ಅಧಿಪತಿ ಆಗಿರುವಂತ ನೆಬೋಸರ್ ಅದನು ದಾನಿಯಲ್ಲಿ ಹೇಳುವಂತ ಮಾತು. ಸೊ ಯೆರೆಮೀಯನು ಏನು ಮಾತಾಡುವಂತ ಪುಸ್ತಕ ಮಾತುಗಳನ್ನ ಯಾರು ಪುಸ್ತಕದಲ್ಲಿ ಬರಿತಾ ಇದ್ರು? ಅವ್ರು ಮಾತಾಡುವಂತ ಮಾತುಗಳನ್ನ ಯಾರು ಪುಸ್ತಕದಲ್ಲಿ ಬರಿತಾ ಇದ್ರು? ಅಲ್ವಾ, ಯೆರೆಮೀಯನು ಮಾತಾಡುವಂತ ಎಲ್ಲ ಮಾತನ್ನ ಒಬ್ಬ ವ್ಯಕ್ತಿ ಬರಿತಾ ಇದ್ರು ಅಲ್ವಾ. ಯಾರಂತ ಅನ್ಬೇಕಾದ್ರೆ ಬಾರುಕನು. ಅವನ್ ಮಾಡ್ತಿದ್ರು ಅಂದ್ರೆ ಅದನ್ನ ಪುಸ್ತಕದಲ್ಲಿ ಬರಿತಾ ಇದ್ರು. ಮೇ ಬಿ ಇಲ್ಲಿ ಯೆರೆಮೀಯನಿಗೆ ಬರೆಯಕ್ ಬರುತ್ತೆ ಗೊತ್ತಿಲ್ಲ ನನಗೆ, ಬಟ್ ಅದನ್ನೆಲ್ಲವನ್ನ ಏನ್ ಮಾಡ್ತಿದ್ರು ಅಂದ್ರೆ ಬಾರುಕನೇ ಆ ಗ್ರಂಥ ರೂಪದಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥವನ್ನ ಏನ್ ಮಾಡ್ತಾರೆ ಅಲ್ಲಿ ಬರೀತಾರೆ. ಓಕೆನಾ, ಸರ್ ನೋಡ್ಬೇಕಾದ್ರೆ ಈ ಬಾರುಕನ ಏನ್ ಮಾಡ್ತಾ ಬರೀತಾರೆ, ಯೆರೆಮೀಯನಿಗೆ ಯೆರೆಮೀಯನ ಹೇಳುವಂತ ಎಲ್ಲ ವಿಷಯನ ಬರೆದು ಅರಸನಿಗೆ ತಲುಪಿಸುವಂತ ಕೆಲಸನ ಕೂಡ ಇವರೇ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಯಾರ ಮಕ್ಕಳನ್ನು ಅಂದ್ರೆ ಯಾರ ಮಕ್ಕಳನ್ನು ತಂದೆಯ ಮುಂದೆ ಅವರ ಅಲ್ಲೇ ಅವನ ಕಣ್ಣೆದುರಿಗೆ ವಧಿಸಿ ಯಹೂದದ ಸಮಸ್ತ ಶ್ರೀಮಂತರನ್ನು ಕೊಳ್ಳಿಸಿದ? ನೆಬುಕದ್ನೆಚ್ಚರ್ ಏನ್ ಮಾಡ್ತಾನೆ ಅಂದ್ರೆ ಎಲ್ಲರನ್ನ ಸೆರೆ ತಗೊಂಡು ಹೋಗ್ತಾನೆ. ಸೆರೆ ತಗೊಂಡೋಗಿ ಏನ್ ಮಾಡ್ತಾನೆ ಅಂದ್ರೆ ಕೆಲವರನ್ನ ಅವ್ರ ಮಕ್ಕಳನ್ನ ಏನ್ ಮಾಡ್ತಾರೆ ಅಂದ್ರೆ ಆತನ ಕಣ್ಣ ಮುಂದೆ, ತಂದೆ ಕಣ್ಣ ಮುಂದೆನೆ ಸಾಯಿಸ್ತಾನೆ. ಅವ್ರು ಯಾರು, ಯಾರ ಮಕ್ಕಳವರು? ಚಿತ್ಕಿಯನ್ ಮಕ್ಕಳ ಏನ್ ಮಕ್ಕಳ ಅಂತ ನನಗೆ ಪ್ರಶ್ನೆ ಕೇಳ್ತೀರಾ, ಶಾಂತ ಮಾಸಿ ಸರ್. ಅವರೇ ಅನ್ಕೊಳ್ತೀನಿ ಅವ್ರೆ ಅನ್ಕೊಳ್ತೀರಾ, ಹಂಗೆ ಅನ್ಕೊಳ್ಳಿ. ಗ್ರೇಟ್, ಅವರೇ. ಓದಿ ಯೆರೆಮೀಯನ ಪ್ರವಾದನ ಗ್ರಂಥ 39:6. ಅವನ ಮಕ್ಕಳನ್ನು ಅಲ್ಲೇ ಅವನ ಕಣ್ಣ ಎದುರಿಗೆ ವಧಿಸಿ ಯಹೂದ್ಯದ ಸಮಸ್ತ ಶ್ರೀಮಂತರನ್ನು ಕೊಲ್ಲಿಸಿದನು. ಯಾರು, ಚಿಟ್ಕಿನಂದು ಸರಿಯಾದ ಉತ್ತರ ಅಲ್ವಾ. ಸೊ ನೋಡ್ಬೇಕಾದ್ರೆ ಇದು ಎಷ್ಟು ಕ್ರೂರವಾಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಲ್ವಾ, ಎಷ್ಟು ಕ್ರೂರವಾಗಿರುತ್ತೆ.
ಎಷ್ಟು ಭಯಂಕರವಾಗಿರುತ್ತೆ. ಹ್ಮ್, ಅವ್ರ ಮಕ್ಕಳನ್ನ ಅಲ್ಲೇ ಸಾಯಿಸ್ಬಿಟ್ಟು ಅವ್ರ ಕಣ್ಣು ಮುಂದೆನೆ ಸಾಯಿಸ್ತಾರೆ. ಸಾಯಿಸಿ ಏನ್ ಮಾಡ್ತಾರೆ ಗೊತ್ತಾ, ನೆಕ್ಸ್ಟ್ ಏನ್ ಮಾಡ್ತಾರೆ ಇಲ್ಲಿ ನೆಬುಕದ್ನೆಚ್ಚರ್, ನೆಕ್ಸ್ಟ್ ಚಿದ್ಕೇನ ಏನ್ ಮಾಡ್ತಾರೆ ಇಲ್ಲಿ? ಅವನ ಕಣ್ಣೆಲ್ಲ ಕೀಳಿಸ್ತಾನೆ. ಹಾ, ಚಿದ್ಕೇನ ನೋಡಿದಂತ ಕೊನೆಯ ದೃಶ್ಯ ಅದು, ತನ್ನ ಮಕ್ಕಳು ತನ್ನ ಕಣ್ಣು ಮುಂದೆ ಸಾಯುವಂಥದ್ದು. ಹ್ಮ್, ಎಷ್ಟು ಘನಘೋರವಾಗಿದೆ. ಹಾಗೆ ಕೊನೆಯ ಕೊನೆಯ ಚಿತ್ ಕೊನೆಯ ಪಿಕ್ಚರ್ ಮಾತ್ರ ಅವ್ರ ಕಣ್ಣಲ್ಲಿ ಉಳ್ಕೊಳ್ಳುತ್ತೆ. ಈಗ ಕಣ್ಣಿಲ್ಲ, ಇನ್ ಮುಂದೆ ಏನೋ ವಿಷಯ ನೋಡ್ಕೊಳ್ಳೋಕೆ ಕಣ್ಣಿಲ್ಲ. ಈಗ ಈಗ ನೋಡಿದಂತ ಕ್ರೂರ ವಿಷಯವನ್ನ ನೋಡಿ ಮರೆಯೋದಕ್ಕೆ ಏನಾದ್ರೂ ಬೇರೆ ನೋಡೋಣಂದ್ರೆ ಈಗ ಕಣ್ಣೇ ಇಲ್ಲ. ಜೀವನ ಪೂರ್ತಿ ಹೇಗಿರುತ್ತೆ ಅವ್ರ ಲೈಫ್ ಪೂರ್ತಿ? ಹ್ಮ್, ಸ್ವಲ್ಪ ಯೋಚನೆ ಮಾಡಿ ಅಲ್ವಾ. ಇದೇನಪ್ಪ ಅಂದ್ರೆ ದೇವರು ಎಷ್ಟು ಬಾರಿ ಎರಮಿನ ಮೂಲಕ ಮಾತುಗಳನ್ನ ಹೇಳಿರ್ಬೋದು ಚಿದ್ಕೇನಿಗೆ, ಎಷ್ಟು ಬಾರಿ ಪ್ರವಾದಗಳ ಮೂಲಕ ವಾಕ್ಯಗಳನ್ನ ಹೇಳಿರ್ತಾರೆ. ಇನ್ನು ಕೆಲವೊಂದು ಪ್ರಶ್ನೆ ಬರುತ್ತೆ ನೋಡಿ, ಚಿದ್ಕೇನ ಎಂತ ಕೆಲಸ ಮಾಡಿರ್ತಾರೆ ಅಂತ. ಇಲ್ಲಿ ಚಿದ್ಕೆ ಅನ್ನೋದು ಸರಿಯಾದ ಒಂದು ಉತ್ತರ. ಆದ್ರೆ ಏನಿಲ್ಲದೆ ಕೆಲವರು ಡೇಶನನ್ನು ಯಹೂದ ದೇಶದಲ್ಲಿ ಬಿಟ್ಟು ಆಗಲೇ ಅವರಿಗೆ ಹೊಲ ತೋಟಗಳನ್ನು ಕೊಟ್ಟರು. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಜನರನ್ನ ನೇಬುಕದ್ನೆಚ್ಚರ್ ಸೆರೆಗೆ ತಗೊಂಡೋಗಿರ್ತಾನೆ, ಬಟ್ ಕೆಲವು ಜನರನ್ನ ತಗೊಂಡೋಗಲ್ಲ. ಪರ್ಟಿಕ್ಯುಲರ್ ಕೆಲವು ಜನರನ್ನ ತಗೊಂಡೋಗ್ತಿರ್ತಾನೆ. ಇನ್ ಕೆಲವು ಜನ ಬಿಟ್ಬಿಡ್ತಾನೆ. ಎಂತ ಜನನ ಬಿಟ್ಟಿರ್ತಾನೆ? ಅವನೇನ್ ಮಾಡ್ತಾನೆ ಅಂದ್ರೆ ಇಸ್ರೇಲ್ಗೆ ಬಿಟ್ಬಿಡ್ತಾರೆ. ಇಲ್ಲೇ ಇದ್ಬಿಡ್ರಿ, ನೀವು ಸೆರೆಮನೆಗೆ ಹೋಗೋದು ಬೇಡ ಅಂತ. ಇಸ್ರೇಲ್ ದೇಶದಲ್ಲಿ ಅವ್ರು ಎಂಥವರು? ಅವರು ತುಂಬಾ ಬಡವರಾಗಿರ್ತಾರೆ. ಬಡವರಾಗಿರ್ತಾರೆ. ಗುಡ್, ವೆರಿ ಗುಡ್, ಕರೆಕ್ಟ್ ಅಲ್ವಾ? ನೋಡ್ರಿ, ಬಡವರಿಗೆ ಎಂತ ಒಂದು ಅವಕಾಶ ಬಂತು. ತಮ್ಮನಿಗೆ ಯುದ್ಧ ಬಂದ್ರೆ ಹೆಂಗಿರುತ್ತೆ? ಹಾ, ಯುದ್ಧ ಬಂದ ತಕ್ಷಣ ಎಲ್ರು ಭಯ ಇರುತ್ತೆ. ಬಟ್ ಇಲ್ಲೇನಂದ್ರೆ ಬಡವರಿಗೆ ಇಡೀ ಯಾರಿಲ್ಲ ಅಲ್ಲಿ. ಈಗ ಇಸ್ರೇಲ್ ಖಾಲಿ ಹೊಡಿತಾ ಇದೆ, ಅಲ್ಲೆಲ್ಲ ಎಲ್ಲರೂ ನಾಶ ಮಾಡಿದ್ದಾರೆ, ಸಾಯಿಸಾಕಿದ್ದಾರೆ, ಉಳ್ದಿರೋರ್ನ ಸೆರೆ ತಗೊಂಡಿದ್ದಾರೆ. ಬಡವ್ರನ್ನ ಮಾತ್ರ ಏನ್ ಮಾಡ್ಬಿಟ್ಟಿದ್ದಾರೆ, ಬಿಟ್ಟು ಅವ್ರಿಗೆ ಹೊಲ ತೋಟಗಳನ್ನ ಕೊಟ್ಟೋಗಿರ್ತಾರೆ. ನೋಡ್ರಿ ಎಂತ ಒಂದು ಪರಿಸ್ಥಿತಿ ಬಂದಿದೆ ನೋಡಿ ಇಸ್ರೇಲ್ಗೆ. ಹಾ, ಯಾರು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಕರೆಕ್ಟ್, ಇಂಥ ಒಂದು ಕೆಲಸವನ್ನು ನೇಬುಕದ್ನೆಚ್ಚರ್ ಏನ್ ಮಾಡ್ತಾರೆ ಮಾಡ್ತಾರೆ? ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 10ನೇ ವಚನ. ಆದರೆ ಇನ್ನು ಇಲ್ಲ, ಕೆಲವು ಬಡ ಜನರನ್ನು ಯಹೂದ್ಯದ ದೇಶದಲ್ಲಿ ಬಿಟ್ಟು ಆಗಲೇ ಅವರಿಗೆ ಹೊಲ ತೋಟಗಳನ್ನು ಕೊಟ್ಟನು. ಬಡ ಜನರನ್ನ ಏನ್ ಮಾಡ್ತಾರೆ ಅಲ್ಲೇ ಬಿಟ್ಬಿಡ್ತಾರೆ. ಶ್ರೀಮಂತರು ಇರ್ಬೇಕಾದ್ರೆ ಎಷ್ಟೆಲ್ಲಾ ಶ್ರೀಮಂತಿಕೆಯಲ್ಲಿ ಜೀವನ ಮಾಡಿರ್ಬೋದು. ನೋಡಿ, ಇಲ್ಲೊಂದು ಪಾಠ ಇದೆ, ನಾನು ಕೊನೆಗೆ ಹೇಳ್ತೀನಿ. ಈ ಪಾಯಿಂಟ್ ನ ನೆನ್ಪು ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿರ್ತಾವ ವಿಷಯ ಅಲ್ವಾ, ನೋಡೋಣ ಅದೇನಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಬಾಬೆಲಿನ ಅರಸನು ನಿಮಗೂ ಈ ದೇಶಕ್ಕೂ ವಿರುದ್ಧವಾಗಿ ಬಾರನು ಎಂದು ನಿಮಗೆ ಸಾರಿದ ನಿಮ್ಮ ಪ್ರವಾದಿಗಳು ಈಗ ಎಲ್ಲಿ? ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಅಂದ್ರೆ ಈಗ ನೋಡಿ, ಬಾಬೆಲಿನ ಅರಸನು ಬರ್ತಾನೆ, ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ, ನಿಮ್ಮನ್ನ ಸರ್ವನಾಶ ಮಾಡ್ತಾನೆ, ನಿಮ್ಮನ್ನ ಸೆರೆ ಕರ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಯೆರೆಮೀಯ ಮೊದಲಿಂದ ಹೇಳ್ಕೊಂಡ್ ಬರ್ತಾರೆ. ಆದ್ರೆ ರಾಜನ್ ಗೆಲ್ತಾ ಇರ್ತಾರೆ, ಯೆರೆಮೀಯ ಮಾತನಲ್ಲಿ ನಂಬೇಡ್ರಿ, ಯೆರೆಮೀಯ ಅದೆಲ್ಲ ಫುಲ್ಲು, ಅದೆಲ್ಲ ಏನು ಆಗಲ್ಲ, ದೇವರು ನಿಮ್ಗೆ ಆತರ ಒಪ್ಪಿಸ್ ಕೊಡಲ್ಲ ಅಂತ ಏನ್ ಮಾಡ್ತಾರೆ, ಕೆಲವೊಂದು ಪ್ರವಾದಿ ಹೇಳ್ತಾ ಇರ್ತಾರೆ. ಬಟ್ ಬಾಬೆಲಿನ ಅರಸನು ಕ್ಯಾಪ್ಚರ್ ಮಾಡಕ್ ಬಂದಾಗ ಯಾರು ಇರಲ್ಲ ಅಲ್ಲಿ. ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 19ನೇ ವಾಕ್ಯ. ಬಾಬೆಲಿನ ಅರಸನು ನಿಮಗೂ ಈ ದೇಶಕ್ಕೂ ವಿರುದ್ಧವಾಗಿ ಬಾರನು ಎಂದು ನಿಮಗೆ ಸಾರಿದ ನಿಮ್ಮ ಪ್ರವಾದಿಗಳ ಈಗ ಇಲ್ಲಿ ಎನ್ನುವುದನ್ನು ಅರಸನೇ, ಈಗ ದಯಮಾಡಿ ಆಲಿಸು. ಲೇಖಕನಾದ ಯೋನಾಥ್ ಈ ಮಾತನ್ನ ಸಾಕು ಸಾಕು, ಈ ಮಾತನ್ನ ಯೆರೆಮೀಯನು ಚಿದ್ಕೇನಿಗೆ ಅರಸನಿಗೆ ಹೇಳುವಂತ ಮಾತು. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ವಾಕ್ಯವನ್ನು ಓದೋದ್ ಬಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಯೆರೆಮೀಯನಿಗೆ ಚಿದ್ಕೇನಿಗೆ ಹೇಳುವಂತ ಮಾತು ಅಂದ್ರೆ ಏನರ್ಥ? ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ದೇನೆ, ಬಾಬಿನ ಅರಸ ಬರ್ತಾನೆ ಬರ್ತಾನೆ ಅಂತ. ನನ್ ಮಾತು ನಂಬಲಿಲ್ಲ, ಈಗ ಬಂದ್ಬಿಟ್ಟಿದ್ದಾನೆ, ಈಗ ಬರಲ್ಲ, ಏನು ಆಗಲ್ಲ ಅಂದವ್ರು ಯಾರು ಇಲ್ಲ ಅಲ್ವಾ. ಈಗ ಯಾರು ಯಾರ ಮಾತು ಇದಾಯ್ತು? ಯಹೋವನ ದೇವರು, ಯಹೋವ ದೇವರು ಇರುವಂತ ಮಾತನ್ನ ಯೆರೆಮೀಯ ಎಷ್ಟೇ ಸರಿ ಎಲ್ಲರೂ ಕೂಡ ಏನ್ ಮಾಡಿಲ್ಲ, ಕೇಳಿಲ್ಲ ಚಿದ್ಕೇನು ಅದಕ್ಕೆ ಚಿದ್ಕೇ. ಬೆಲೆ ಕೊಟ್ಟಿಲ್ಲ ಅಲ್ವಾ. ಸೊ ಅದೊಂದು ದೊಡ್ಡ ಒಂದು ಲೆಸನ್ಸ್ ಇಲ್ಲಿ. ಹಾ, ಬ್ಯೂಟಿಫುಲ್ ಆಗಿ. ಸೊ ಹಾಗೆ ನೋಡ್ಬೇಕಾದ್ರೆ ಆ ಒಂದು ವಿಷಯವನ್ನ ಯೆರೆಮೀಯನು ಚಿದ್ಕೇನಿಗೆ ಏನ್ ಮಾಡ್ತಾರೆ, ಈ ಒಂದು ವಿಷಯ ಹೇಳ್ತಾರೆ. ಆ ಒಂದು ಯಹೂದಿಯ ಬರವಣಿಗೆ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನ ಚೂರಿನಿಂದ ಕತ್ತರಿಸಿ ಏನು ಮಾಡಿದನು ಅಂದ್ರೆ, ಯೆರೆಮೀಯನು ಬರೆದಿರುವಂತಹ ಒಂದು
ಲೆಟರ್ನೆಲ್ಲ ಅರಸನ್ ಕಳಿಸ್ತಾ ಇದ್ರು. ಆಗ ಚಿಟ್ಕೆ ಏನ್ ಮಾಡ್ತಿದ್ದ, ಅದನ್ನ ಓದ್ಬಿಟ್ಟು ಓದ್ತಿದ್ದ, ಓದಿ ಏನ್ ಮಾಡ್ತಿದ್ದ, ಅದನ್ನ ಚೂರಿಂದ ಏನ್ ಮಾಡ್ತಿದ್ದ, ಚೂರಿಯಿಂದ ಕತ್ತರಿಸಿ ಕಟ್ ಮಾಡಿ ಅದನ್ನ ಏನ್ ಮಾಡ್ತಿದ್ದ, ಏನ್ ಮಾಡ್ತಿದ್ದ ಹೇಳಿ, ಹೇಳಿದ್ರಲ್ಲ ಹೇಳಿ, ಅವನು ಚೂರಿಂದ ಕಟ್ ಮಾಡಿ ಸುಟ್ಟು ಬಿಡ್ತಾ ಇದ್ದಾರೆ, ಕಟ್ ಮಾಡಿ ಆ ಚೂರ್ನ ಏನ್ ಮಾಡ್ತಿದ್ದ. ಸುಟ್ಟು ಬಿಡ್ತಾ ಇದ್ದ. ಗುಡ್, ಸರಿಯಾದ ಉತ್ತರ. ಬೆಂಕಿ ಎಲ್ಲ ಹಾಕ್ಬಿಡ್ತಿದ್ದ ಅಲ್ವಾ ನೋಡ್ರಿ, ಅಂದ್ರೆ ಎಷ್ಟು ನೆಗ್ಲಿಜೆನ್ಸ್ ಇರ್ಬೇಕು ಚಿಟ್ಕೆನ್ಗೆ ಅಲ್ವಾ. ದೇವ್ರ ಮಾತಿಗೆ ಅಲ್ಲೆಗಳದಿಗೆ ದೇವ್ರ ಮಾತಿಗೆ ಪ್ರಾಮುಖ್ಯತೆ ಕೊಡದೇ ಇದ್ದಾಗ, ದೇವ್ರ ಮಾತನ್ನ ಅಸಡ್ಡೆ ಮಾಡಿದಾಗ, ಅದನ್ನ ತುಂಬಾ ಕೀರಾಗಿ ಎನಿಸ್ದಾಗ ಬರುವಂತ ಒಂದು ಪರಿಸ್ಥಿತಿ ನೋಡ್ರಿ. ಎಂತಹ ಪರಿಸ್ಥಿತಿ ಬಂತು ಎರೋಮಿನಿಗೆ, ಯಾರು ಕಾಪಾಡಕ್ಕಾಗ್ಲಿಲ್ಲ, ಒಬ್ಬ ಅರಸನಿಗೆ ಅಂತ ಪರಿಸ್ಥಿತಿ ಅಲ್ವಾ, ಭಯಂಕರವಾಗಿದೆ. ಸರ್ ನೋಡ್ಬೇಕಾದ್ರೆ ಎರೋಮಿನೋ ಬರೆದು ಕಳಿಸಂತ ಹಲವಾರು ವಿಷಯಗಳನ್ನ ಗಮನಕ್ಕೆ ತಗೊಂಡಿರಲಿಲ್ಲ ಚಿಟಿಕೇನು ಅಲ್ವಾ. ಸೊ ನೆಕ್ಸ್ಟ್ ವಾಕ್ಯವನ್ನ ಓದ್ಬಿಡು, ಓದ್ರಲ್ವಾ, ಓದ್ಬಿಡಿ. ಎರೋಮಿನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ 23ನೇ ವಾಕ್ಯ. ಯೋಹುದ್ಯ ಬರವಣೆಯ 3-4 ಪುಟಗಳನ್ನು ಓದಿದಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರು ಚೂರಿಯಿಂದ ಕತ್ತರಿಸಿ ಸುರುಳಿಯ ಸಂಪೂರ್ಣವಾಗಿಯೂ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು. ನೋಡಿ, ಅದನ್ನ ಅಗ್ಗಿಸಿ ಬೆಂಕಿಲಿ ಹಾಕ್ತಾ ಬರ್ತಾ ಇದಾರೆ. ಹೀಗೆ ಆಗ್ತಾ ಬರ್ತಾ ಇರ್ಬೇಕಾದ್ರೆ ಅಲ್ಲಿರುವಂತ ಸುರುಳಿ ಸುಟ್ಟೋಯ್ತು, ದೇವ್ರ ಮಾತ ಸುಳ್ಳಾಗ್ಬಿಡ್ತಾ. ನೀವ್ ಹಾಕಿರೋದು ಏನಾಯ್ತು ಅಂದ್ರೆ ಬೆಂಕಿಲಿ ಹಾಕ್ತಿದ್ರ ಬರ್ದಿರೋದಲ್ಲ, ದೇವ್ರ ಅಲ್ಲಿ ಏನ್ ಹೇಳಿದ್ರ ಅದು ಸುಳ್ಳಾಗ್ಬಿಡುತ್ತಾ. ಅದಂತೂ ಆಗ್ಲಿ ಅಲ್ವಾ, ದೇವ್ರ ವಾಕ್ಯನ ನಾಶ ಮಾಡ್ಬೋದು, ಆದ್ರೆ ದೇವ್ರ ಹೇಳಿದಂತ ಮಾತನ್ನ ಏನ್ ಮಾಡಕ್ಕಾಗಲ್ಲ, ಯಾರಿಂದನೋ ನಾಶ ಮಾಡಕ್ಕಾಗಲ್ಲ. ಅದನ್ನ ನೋಡ್ತೀವಿ. ಯಾರು ನೀಡಿದ್ದು ಕಾರಾಗೃಹದ ಅಂಗಳದಲ್ಲಿ ರಾಜವಂಶಿನಾದ ಮಲ್ಕಿಯನ ಬಾವಿಗಳಿಗೆ ಹಗ್ಗಗಳಿಂದ ಹಗ್ಗಗಳಿಂದಲಿಸಿ ಹಾಕಿಬಿಟ್ಟರು ಯಾರನ್ನ? ಎರೆಮೆ ಏನಾಗ್ತಾರೆ? ಹೌದು, ಸೊ ತುಂಬಾ ಈಸಿ ಕ್ವಶನ್ ಕೇಳ್ತಾ ಇದ್ದೀನಿ. ಎರೋಮಿಯನ ಆಗ್ತಾರೆ ನೋಡ್ರಿ, ಎರೋಮಿಯನ ಒಂದು ಕಷ್ಟ ಜೀವಿತ ಹೇಗಿದೆ ಅಂದ್ರೆ, ನೀವು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಓದಿದಾಗ ನಿಜವಾಗ್ಲೂ ತುಂಬಾ ಸಂಕಟವನ್ನು ಅನುಭವಿಸಿದವರ ಪಟ್ಟಿಯಲ್ಲಿ ಟಾಪಲ್ಲಿ ಬರ್ತಾರೆ ಎರೋಮಿಯನ. ಅಷ್ಟೊಂದು ಕಷ್ಟವನ್ನು ಅನುಭವಿಸಿದ್ದಾರೆ, ಅಷ್ಟೊಂದು ಹಿಂಸೆಯನ್ನು ಅನುಭವಿಸಿದ್ದಾರೆ ಎರೋಮಿಯನ. ಈ ಕಾರಾಗೃಹದ ಬಂಧನ ಅಂತ ನೋಡ್ಬೇಕಾರೆ, ಅಂಗಳದಲ್ಲಿ ಇದ್ದಂತ ಒಂದು ಬಾವಿ ಅಂತ ನೋಡ್ಬೇಕಾರೆ, ಅದನ್ನ ಎಷ್ಟು ಕಷ್ಟವಾಗಿರುತ್ತ ಆ ಲೈಫ್ ಅಲ್ವಾ. ಮೊದ್ಲೇ ಮದುವೆ ಮಾಡ್ಕೊಂಬೇಡ ಅಂದ್ಬಿಟ್ರು, ಏನು ಏನು ಇಲ್ಲ ಅವ್ರಿಗೆ. ಈಗ ದೇವರ ವಾಕ್ಯನ ಹೇಳ್ಬೇಕು, ಅದೇ ಅವ್ರ ಲೈಫ್, ಅದರಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಎಷ್ಟು ಮಟ್ಟಿಗೆ ಕಷ್ಟವಾಗಿರುತ್ತೆ ಅವ್ರಿಗೆ. ಸೊ ಆಗಿರ್ಬೇಕಾರೆ ಏನಾಗುತ್ತೆ ಅಂದ್ರೆ ಮುಂದೆ ಅಲ್ವಾ ವಾಕ್ಯವನ್ನು ಓದಿ, ಯೆರೆಮೀಯನ ಪ್ರವಾದ ಗ್ರಂಥ 38ನೇ ಅಧ್ಯಾಯ 6ನೇ ವಚನ. ಅವರು ಯೆರೆಮೀಯನನ್ನು ಹಿಡಿದು ಕಾರಾಗೃಹದ ಅಂಗಳದಲ್ಲಿ ರಾಜಾಸ್ಯನಾದ ಮಲ್ಕಿಯನ ಬಾವಿ ಒಳಗೆ ಹಗ್ಗಗಳಿಂದ ಇಳಿಸಿ ಹಾಕಿಬಿಟ್ಟರು. ಆ ಬಾವಿಯಲ್ಲಿ ನೀರಿರಲಿಲ್ಲ, ಕೆಸರಿತ್ತು. ಅದರೊಳಗೆ ಯೆರೆಮೀಯನು ಸಕೊಂಡನು ದೋಷಗೊಂಡನು. ಅರಮನೆಯ ಸಾಕು ಅಲ್ವಾ, ಕಂಚುಕಿಯಾದ ಸಾಕು ಅಲ್ವಾ. ಏನ್ ನೋಡ್ತೀವಿ ಇಲ್ಲಿ ನೋಡ್ರಿ, ಆ ಬಾವಿ ಹೇಗಿದೆ ಅಂದ್ರೆ ಅದ್ರಲ್ಲಿ ನೀರಿಲ್ಲ, ಕೆಸರಿರುತ್ತೆ, ಹಿಂಗಿರುತ್ತೆ ಪರಿಸ್ಥಿತಿ, ಎಲ್ಲ ಕಾಲೆಲ್ಲ ಕಚ್ಕೊಂಡಿರುತ್ತೆ, ಊದ್ಕೊಂಡಿರುತ್ತೆ. ಎಲ್ಲೋ ಒಂದ್ ಕಡೆ ಮೂವ್ ಆಗಕ್ ಆಗಲ್ಲ ಅವ್ರಿಗೆ, ಅಲ್ಲಿ ಇಲ್ಲಿ ಹರಡಕ್ ಆಗಲ್ಲ, ಹಂಗೆ ಕಚ್ಕೊಂಡು ಹಂಗೆ ಇರ್ತಾರೆ ಕೆಸರಿ ಇರೋದ್ರಿಂದ. ಎಷ್ಟು ಕಷ್ಟವಾದ ಒಂದು ಸನ್ನಿವೇಶ ಇರೋಮಿನ್ಗೆ ಇತ್ತು ಅನ್ನೋ ವಿಷಯವನ್ನ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಎರೋಮಿಯನನ್ನು ಬಾವಿಯಿಂದ ಎತ್ತಿಸಿದ್ದು ಯಾರು? ಅವನು ಬ್ರದರ್ ಅವರ ಹೆಸರೇನು ಹೆಸರು ಬಾಯಿಗೆ ಬರಲ್ಲ ಅಲ್ವಾ, ತುಂಬಾ ಕಷ್ಟ ಇದೆ. ಇಲ್ಲ, ಅವ್ರ ಹೆಸರು ಸ್ವಲ್ಪ ಕಷ್ಟ ಆಗುತ್ತೆ ನಂಗೆ ಹೇಳಕ್ ಬ್ರದರ್, ಅವ್ರಿಗು ಓಕೆ, ಟಫ್ ಇದೆ ಅವ್ರ ಹೆಸರು. ಅದಕ್ಕೆ ನೋಡಿ ನೋಡು, ನೋಡ್ಕೊಂಡೆ ಹೇಳಿ ಬೈಬಲಿಂದ. ಏನೋ ಬರ್ತದೆ ಯಾರು. ಬೈಬಲ್ ನೋಡ್ಬಿಟ್ಟೆ ಹೇಳಿ,
ಎಬೆತ್ ಮೆಲೆಕ್. ಎಬೆದ್ ಮೆಲೆಕ್, ವೆರಿ ಗುಡ್ ಅಲ್ವಾ. ಎಬೆದ್ ಮೆಲೆಕ್ ಏನ್ ಮಾಡ್ತಾರೆ, ಅವ್ರನ್ನ ಬಾವಿಯಿಂದ ಎತ್ತಿಸ್ತಾರೆ. ಯೆರೆಮೀಯನ ಪ್ರವಾದನ ಗ್ರಂಥ 38ನೇ ಅಧ್ಯಾಯ 10ನೇ ವಾಕ್ಯ. ಹೆಬ್ಬೇದನೆ ಸಾಯುವುದು ಖಂಡಿತ. ಈ ಪಟ್ಟಣದಲ್ಲಿ ಇನ್ನೂ ರೊಟ್ಟಿ ಇಲ್ಲವಲ್ಲ ಎಂದು ಹರಕೆ ಮಾಡಿದ್ದನು ಅರಸನು. ಮೂವತ್ತೆಂಟನೇ ಅಧ್ಯಾಯ ಹತ್ತನೇ ವಾಕ್ಯ ಓದಿ. ಯೆರೆಮೀಯನ ಪ್ರವಾದನ ಗ್ರಂಥ 38ನೇ ಅಧ್ಯಾಯ 10ನೇ ವಾಕ್ಯ. ಅದೇನೆ ಓದ್ತಾ ಇದ್ದೀನಿ ಬ್ರದರ್. ಕರೆಕ್ಟ್ ನೋಡ್ರಿ. ಹಾ ಓದಿ ಅದನ್ನ, ಕರೆಕ್ಟ್ ಕರೆಕ್ಟ್ ಓದಿ. ನೀವು ಅಲ್ಲಿಂದ ಓದ್ಬೇಕು. ಬಾವಿಲಿ ಹಾಕಿದರೆ ಅವನು ಆಹಾರವಿಲ್ಲದೆ ಬಿದ್ದಲ್ಲೇ ಸಾಯುವುದು ಖಂಡಿತ. ಪಟ್ಟಣದಲ್ಲಿ ಇನ್ನು ರೊಟ್ಟಿ ಇಲ್ಲವಲ್ಲ ಎಂದು ಹರಕೆ ಮಾಡಿದ್ದನು ಅರಸನು. ಇದನ್ನು ಕೇಳಿ ಕೋಶ್ಯನಾದ ಎಬೇದ್ ಲೇಖನಿಗೆ, ನೀನು ಎಲ್ಲಿಂದ ಇಲ್ಲಿಂದ 30 ರೊಟ್ಟಿಯನ್ನು 30 ಮಂದಿಯನ್ನು 30 ಮಂದಿಯನ್ನು ಕರೆದುಕೊಂಡು ಹೋಗಿ 30 ಮಂದಿಯನ್ನು ಕರೆದುಕೊಂಡು ಹೋಗಿ ಪ್ರವಾದಿಯಾದ ಯೆರೆಮೀಯನು ಸಾಯುವುದರೊಳಗಾಗಿ ಅವನನ್ನು ಬಾವಿಯೊಳಗಿಂದ ಎತ್ತಿಸು ಎಂದು ಅಪ್ಪಣೆ ಕೊಟ್ಟನು. ಓಕೆ ಸಾಕು ಅಲ್ವಾ. ಸಿಆರ್ಪ್ ಅಂತ ಹೇಳ್ಬೇಕಾದ್ರೆ ಖುಷಿಯನಾದ ಎಬೇದ್ ಮೇಲಕ್ಕನು ಅನ್ನೋದು ಸರಿಯಾದ ಉತ್ತರ. ಓಕೆ, ಹಾಗಾಗಿ ಇದೆಲ್ಲ ಕೂಡ ಯೆರೆಮೀಯನ ಜೀವಿತ ನಡೆಯುವಂತ ಒಂದು ವಿಷಯ. ಸೊ ಇನ್ನು ಕೂಡ ನೀವು ಆ ಒಂದು ವಾಕ್ಯಗಳನ್ನ ಓದ್ಬೇಕಾದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಅದನ್ನ ಗಮನದಲ್ಲಿಟ್ಟು ನಿಧಾನಕ್ಕೆ ಪ್ರಶಾಂತವಾಗಿ ಫ್ರೀಯಾಗಿ ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಓದಿ. ನಿಮ್ಗೆ ಬುಧವಾರ ಬುಧವಾರ ಓದೋದ್ರಲ್ಲಿ ನಿಮ್ಗೆ ಎಷ್ಟು ಪ್ರಯೋಜನ ಆಗ್ತಿದೆ ಅನ್ನೋ ನನಗೆ ಗೊತ್ತಿಲ್ಲ. ಓಪನ್ ಆಗಿ ಒಂದು ಫಾರ್ಮಾಲಿಟೀಸ್ ಇರ್ಬೋದು, ಬೇಕಾದ್ರೆ ಏನೋ ಬ್ರದರ್ ಕ್ಲಾಸಿಗೆ ಪಡೆದ್ರೆ ಓದೋಣ ಅಂತ ಎಷ್ಟು ಗಮನ ಕೊಡ್ತೀವಿ ಅನ್ನೋ ಗೊತ್ತಿಲ್ಲ. ಬಟ್ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ನೀವು ಪ್ರಶಾಂತವಾಗಿರ್ಬೇಕು. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬೈಬಲ್ನ ಯಾರೋ ನಿಮ್ಗೆ ಓದ್ಸು ಅಂತ ಬಲವಂತ ಮಾಡಿ ಓದಿಸ್ಬಾರ್ದು. ನೀವು ಅದೇ ಮನಪೂರ್ವಕವಾಗಿ ಓದಿಸ್ಬೇಕು ಅಲ್ವಾ. ಅಂತ ಒಂದು ಗುಣಗಳು ಬೆಳೆಸ್ಬೇಕು. ಈಗ ನಮ್ಗೆ ನಾವು ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಯಾರು ನಮ್ಗೆ ಹೇಳೋಕೆ ಅವಶ್ಯಕತೆ ಇರಲ್ಲ. ನಾವು ಮಾಡದೇ ಇದ್ದಾಗ ಯಾರಾದ್ರೂ ನಮ್ಗೆ ಮಾಡಿ ಮಾಡಿ ಅಂತ ಒತ್ತಾಯ ಪಡಿಸ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ. ಹಾಗೆ ದೇವ್ರ ವಿಷಯ ಅಂತ ಬಂದಾಗ ನಾವು ನಾವಾಗಿ ಓದಕ್ ಕಲಿಬೇಕು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಬೈಬಲ್ ಓದೋದನ್ನ ಏನ್ ಮಾಡ್ಕೊಳ್ಳಿ, ಒಂದು ರೆಸೊಲ್ಯೂಷನ್ ತಗೊಳ್ಳಿ, ತೀರ್ಮಾನ ತಗೊಳ್ಳಿ ಅಂತ. ಯಾಕಪ್ಪ ಅಂದ್ರೆ ಇವತ್ತಿನ ಪಾಠ ನೋಡಿ, ಯೆರೆಮೀಯನ ಪುಸ್ತಕ ನಾವು ಓದಿದೀವಲ್ವಾ. ಈ ಯೆರೆಮೀಯನ ಒಂದು ಶಾರ್ಟ್ ಸಮ್ಮರಿ ಅನ್ನೋ ಒಂದು ವಿಷಯ ಹೇಳ್ತೀನಿ ಕೇಳಿ. ನೋಡಿ, ಯೆರೆಮೀಯ ಚಿಕ್ಕ ವಯಸ್ಸಿಂದಲೇ ದೇವರು ಅವ್ರನ್ನ ಆಯ್ಕೆ ಮಾಡಿಬಿಟ್ಟಿರ್ತಾರೆ ದೇವ್ರ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಇನ್ನೇನೋ ಸ್ವಲ್ಪ ಅರಿವು ಬಂದ ಮೇಲೆ ಒಬ್ಬ ಯುವಕನಾಗಿ ಈ ಪ್ರಪಂಚವನ್ನು ಅನುಭವಿಸಬೇಕು ಅಂತ ಒಂದು ಭಾವನೆಗಳು ಬರಬೇಕಾದ್ರೆ, ಅಂದ್ರೆ ಒಬ್ಬ ಯಹೂದಿಯನಾಗಿರ್ಬೇಕಾದ್ರೆ ಯಹೂದಿನಿಗಿದ್ದಂತ ಒಂದು ಸವಲತ್ತುಗಳು ಆಶೀರ್ವಾದಗಳು ಇತ್ತಲ್ಲ, ಖಂಡಿತವಾಗ್ಲೂ ಬೇರೆಲ್ಲ ಜನರಿಗಿಂತ ಹೆಚ್ಚಾದ ಒಂದು ಆಶೀರ್ವಾದ ಅವ್ರಿಗಿತ್ತು ಯಹೂದಿಯರಿಗೆ. ಒಬ್ಬ ಯವನಸ್ಥನಾಗಿರ್ಬೇಕಾದ್ರೆ ಅವನಿಗೆ ಏನೆಲ್ಲ ಅನುಭವಿಸ್ಬೋದು, ಏನೆಲ್ಲ ಮಾಡಬಹುದು, ಏನೆಲ್ಲ ಒಂದು ಧರ್ಮಶಾಸ್ತ್ರಕ್ಕೆ ಅನುಗುಣವಾದಂತ ಒಂದು ವಿಷಯನ ಎಲ್ಲೂ ನೀತಿ ಬ್ರೇಕ್ ಮಾಡದೆ ಎಷ್ಟು ಸಂತೋಷವಾದ ವಿಷಯಗಳ ಬ್ಲೆಸ್ಸಿಂಗ್ ಎಲ್ಲ ಅವನಿಗಿದೆ, ಅದನ್ನೆಲ್ಲ ಅನುಭವಿಸ್ಬೋದಂತ ಅಲ್ವಾ. ಬಟ್ ಏನಾಗುತ್ತೆ ಅಂದ್ರೆ ಯೆರೆಮೀಯನಿಗೆ ಅದು ಯಾವುದು ಕೂಡ ಸಿಗಲ್ಲ. ಆ ಒಂದು ಕಷ್ಟವಾದ ಸನ್ನಿವೇಶದಲ್ಲಿ ದೇವ್ರೇನ್ ಮಾಡ್ತಾರೆ, ದೇವರ ಮಾತನ್ನ ಅವ್ರು ಬಯಲಿಗೆ ಕೊಡ್ತಾರೆ, ನೀವನ್ನ ಜನರಿಗೆ ಪ್ರಚಾರ ಮಾಡ್ಬೇಕು. ಕಾರಣ ಇಷ್ಟೇ. ಏನ್ ಗೊತ್ತಾಗುತ್ತೆ ನಡೆದಿರೋದು, ಯೆರೆಮೀಯನ ಇಷ್ಟು ಈ ಪರಿಸ್ಥಿತಿ ಬರೋದ್ ಕಾರಣ ಏನಂದ್ರೆ ಅಲ್ಲಿರುವಂತ ಜನರು ದೇವ್ರ ವಿರುದ್ಧವಾದ್ರು, ಅಲ್ಲಿರದಂತ ಅರಸ ದೇವ್ರ ವಿರುದ್ಧ ಅಂತ ಕೆಲಸ ಮಾಡ್ತಾರೆ. ಮತ್ತೆ ಏನ್ ಮಾಡ್ತಿದ್ರೆ, ದೇವರು ಅಲ್ಲಿ ಅವರೆಲ್ಲರನ್ನ ಮೊದಲೇ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಏನೋ ಇವ್ರನ್ನ ಸರಿಯಾಗಿ ಕೊಡ್ಬೇಕು. ಯಾವ ರೀತಿ ಸರಿಯಾಗಿ ಕೊಟ್ರು ನೋಡಿ, ಇದಕ್ಕಿಂತ ಮುಂಚೆ ಸರಿಯಾಗಿ ಹೋದ್ರಲ್ಲ ಮತ್ತೆ ರಿಟರ್ನ್ ಆಗ್ಬಿಟ್ರು. ಬಟ್ ಈ ಸರಿ ತುಂಬಾ ವಿಭಿನ್ನವಾಗಿತ್ತು. ಹೇಗಪ್ಪ ಅಂದ್ರೆ, ಅರಸರ ಕಾಲದಿಂದ ಎಲ್ಲರೂ ಆಳ್ವಿಕೆ ಮಾಡ್ಕೊಂಡೇ ಬರ್ತಾರೆ ಇಸ್ರೇಲ್ ದೇಶವನ್ನ. ಯಾರು ಕೂಡ ಶತ್ರುಗಳು ವಶ ಆಗಿ ಬಿಡಲ್ಲ. ಇಲ್ಲಿ ನಮ್ಮ ನ್ಯಾಯಸ್ಥಾಪರ ಕಾಲ ಇತ್ತು ನೋಡಿ, ಆ ರೀತಿಯಾಗಿ ಯಾರು ಕೂಡ ಏನ್ ಮಾಡಲ್ಲ, ಅವ್ರನ್ನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡಕ್ಕೆ ಬಿಡಲ್ಲ. ಯುದ್ಧ ನಡೆಯುತ್ತೆ, ಫಿಲಿಸ್ಟೀನ್ ಬರ್ತಾರೆ, ಮತ್ತೆ ಈ ಸಾಯಿಸ್ತಾರೆ, ಮತ್ತೆ ಹೊರಟೋಗ್ತಾರೆ, ಬೇರೆಯವ್ರು ಬರ್ತಾರೆ ಹೊರಟೋಗ್ತಾರೆ. ಈ ರೀತಿ ಯುದ್ಧಗಳು ನಡೀತಾ ಇತ್ತು ಹೊರತು ಯಹೂದಿಯರ ಮೇಲೆ ಸಂಪೂರ್ಣವಾಗಿ ಆಕ್ರಮಣ ಮಾಡಕ್ಕೆ ಯಾರು ಆಗ್ತಾ ಇರ್ಲಿಲ್ಲ. ಆದ್ರೆ ನೆಬುಕದ್ನೆಚ್ಚರ್ ಏನ್ ಮಾಡ್ತಾರೆ ಅಂದ್ರೆ, ಸಂಪೂರ್ಣವಾಗಿ ಇಸ್ರೇಲ್ ದೇಶದಲ್ಲಿದ್ದ ಎಲ್ಲರ ಜನರ ಸೆರೆಗೆ ಕರ್ಕೊಂಡು ಹೋಗಿರ್ತಾರೆ. ಅಂದ್ರೆ ಸುಮಾರು ಜನರನ್ನ ಸಾಯಿಸಾಕಿರ್ತಾರೆ, ಸುಮಾರು ಜನರನ್ನ ಸೆರೆ ಕರ್ಕೊಂಡು ಹೋಗಿರ್ತಾರೆ. ಹಾಗ ನೋಡ್ಬೇಕಾರೆ ಇಲ್ಲಿ ಏನಪ್ಪಾ ಅಂದ್ರೆ, ಈ ಚಿಟ್ಕೇನ ವಿಷಯ ಅಂತ ಬಂದಾಗ ಯೆರೆಮೀಯನು ಏನ್ ಮಾಡ್ತಿದ್ರು ಅಂದ್ರೆ, ಚಿಟ್ಕೇನಿಗೆ ಹಲವಾರು ಬಾರಿ ವಾರ್ನಿಂಗ್ಸ್ ಅನ್ನು ಕೊಡ್ತಾ ಇದ್ರು, ದೇವರ ಪ್ರವಾದನ ಹೇಳ್ತಾ ಇದ್ರು. ಆದ್ರೂ ಕೂಡ
ಕೆಲವೊಬ್ಬರ ಮಾತು ಆಲೋಚನೆ ಕೇಳ್ಕೊಂಡು ಅಲ್ವಾ ದೇವರ ವಿರುದ್ಧವಾಗಿ ನಡೆಯುವ ಮಾತನ್ನ ಕೇಳ್ಕೊಂಡು ದೇವರ ಮಾತಿಗೆ ಚಿಟ್ಕಿನ ಬೆಲೆ ಕೊಡ್ತಾ ಇರಲಿಲ್ಲ. ಇಲ್ಲಿ ತ್ರೀ ಟೈಪ್ ಆಫ್ ಕ್ಯಾರೆಕ್ಟರ್ ನೋಡ್ಬೋದು. ಒಬ್ಬ ಚಿಟ್ಕಿನ ಒಬ್ಬ ಇದ್ದಾರೆ, ಇನ್ನೊಂದ್ ಕಡೆ ಕಳ್ಳ ಪ್ರವಾದಿಗಳು ಒಬ್ರು ಇದ್ದಾರೆ, ಇನ್ನೊಂದ್ ಕಡೆ ಒಳ್ಳೆಯ ಪ್ರವಾದಿ ಒಬ್ರು ಇದ್ದಾರೆ, ಇನ್ನೊಂದ್ ಕಡೆ ನೋಡ್ಬೋದು ಅಂದ್ರೆ ನೆಬುಕದ್ನೆಚ್ಚರ್. ಈ ನೆಬುಕದ್ನೆಚ್ಚರ್ ಕೈಗೆ ದೇವರು ಒಪ್ಪಿಸ್ಬೇಕಂತ ದೇವ್ರ ಉದ್ದೇಶ ಇದೆ, ಅಂದ್ರೆ ನೀವು ಸರಿಯಾಗಿ ಹೋಗ್ಬಿಡ್ರಿ. ಅಂದ್ರೆ ಯಾಕೆ ಸರಿಯಾಗಿ ಹೋಗ್ಬೇಕು ದೇವ್ರೇ, ನೀವು ನಮ್ಮನ್ನ ಕಾಪಾಡಿ, ನಮ್ಮನ್ನ ಬಿಡಿಸಿ ಅಂದಾಗ ದೇವರಿಗೆ ಏನಂತಿದ್ರು ಅಂದ್ರೆ ಅದಕ್ಕೆ ದಾರಿನೇ ಇಲ್ಲ. ನಿಮ್ಗೆ ಕೊಟ್ಟಿರುವಂತ ಶಿಕ್ಷೆ ಕೊಟ್ಟಾಯ್ತು, ಆದ್ರೆ ನೀವು ಜೀವಂತವಾಗಿ ಸರಿಯಾಗಿ ಹೋಗ್ಬೇಕಾ ಇಲ್ಲ ಸತ್ತೋಗ್ಬೇಕಾ ಅನ್ನೋದು ನಿಮ್ಮ ಡಿಸೈಡ್ ಮಾಡ್ಕೊಳ್ಳಿ ಅಂತ. ನೀವೇನಾದ್ರೂ ಬಾಬಿಲೋನ್ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾದ್ರೆ ನೀವು ಸಾಯ್ತೀರ, ಅವನು ನಿಮ್ಮನ್ನ ಸಾಯಿಸ್ತಾನೆ. ಆದ್ರೆ ನೀವು ಬಾಬಿಲೋನಿಗೆ ಶರಣಾದ್ರೆ ಅವನು ನಿಮ್ಮನ್ನ ಸೆರೆ ಕರ್ಕೊಂಡು ಹೋಗ್ತಾನೆ, ನೀವು ಜೀವಂತವಾದ್ರೂ ಉಳಿತೀರ. ಆಪ್ಷನ್ ಎರಡೇ ಇರೋದು ಅವ್ರಿಗೆ ಅಲ್ವಾ. ದೇವ್ರು ಕೊಟ್ಟಿರೋಂತ ಒಂದು ಸಿಸ್ಟಮ್ ಇದಿದೆ, ಹೆಂಗಿದೆ ನೋಡ್ರಿ. ಅದಕ್ಕೆ ದೇವ್ರು ಏನ್ ಮಾಡಿದ್ರೆ, ನಾನೇ ಸ್ವತಃ ನೆಬುಕದ್ನೆಚ್ಚರನ ನಿಮ್ಮನ್ನ ಸೆರೆ ಕರ್ಕೊಂಡು ಹೋಗಿ ಪ್ಲಾನ್ ಮಾಡಿ ಅಂತ ದೇವ್ರು ಮಾಡ್ಲಿಲ್ಲ ಅಂತ. ನಾನ್ ಕದ್ದಿದ್ದೀನಿ ನೆಬುಕದ್ನೆಚ್ಚರ. ಅವ್ರೇನ್ ಮಾಡ್ತಾರೆ, ಅವ್ರಿಗೆ ನೀವು ಅಧೀನ ಆಗ್ತೀರಾ, ನನ್ನ ಮಾತನ್ನ ಕೇಳಿಲ್ವಲ್ಲ ಅಂತ ಹೇಳ್ತಾರೆ. ಹಾಗೆ ಚಿಟ್ಕಿನ ಒಂದು ಗುಣವನ್ನು ನೋಡಿದಾಗ ಎಷ್ಟೇ ಸರಿ ಯೆರೆಮೀಯನು ಹೇಳಿದಾಗ ಅದಕ್ಕೆ ಬೆಲೆ ಕೊಡ್ತಾ ಇರಲಿಲ್ಲ, ಅದಕ್ಕೆ ಗಮನ ಕೊಡ್ತಾ ಇರಲಿಲ್ಲ, ದೇವರ ಮಾತಿಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಆದ್ರೂ ಕೂಡ ದೇವ್ರು ಏನ್ ಮಾಡ್ತಿದ್ರು ಗೊತ್ತಾ, ಯೆರೆಮೀಯನ ಪದೇ 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 ಹೇಳಿಸ್ತಾರೆ, ಮಾತಾಡು 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 ಅಂತ ಎಷ್ಟು ಮಾತಾಡಿದ್ರು ಗೊತ್ತಾ ಯೆರೆಮೀಯನು. ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ನಾವೆಲ್ಲ ಇದ್ರೆ ತುಂಬಾ ಕಷ್ಟವಾಗುತ್ತೆ. ಯಾರಿಗಾದ್ರೂ ಹೋಗಿ ಒಂದು ಮಾತು ದೇವ್ರ ಮಾತು ಕೇಳಿ ಅಂತಾಗ ಅವ್ರ ಅಸಡೆ ಮಾಡಿದಾಗ ನಾವೇನ್ ಮಾಡ್ತೀವಿ, ಅವ್ರ ಕೇಳಲ್ಲ ಬಿಡಪ್ಪ ಬೇರೆಯವ್ರಿಗೆಲ್ಲ ತೊಟ್ಟೋಗ್ತೀವಿ. ಇಲ್ಲಿ ಕೂಡ ಯೆರೆಮೀಯನಿಗೆ ಅದೇ ರೀತಿಯಾದಂತ ಒಂದು ಪರಿಸ್ಥಿತಿ ಬರುತ್ತೆ. ಬಂದ್ರೂ ಕೂಡ ಎಷ್ಟೋ ಸರಿ ಏನ್ ಮಾಡ್ತಾರೆ, ಪ್ರವಾದಿಗಳನ್ನ ಬರೆದು 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 ಕಳಿಸ್ತಾರೆ ಅಲ್ವಾ. ಇದೇನ್ ಸೂಚಿಸ್ತಾ ಗೊತ್ತಾ, ದೇವ್ರ ಕೃಪೆನ ಸೂಚಿಸ್ತಾ ಇದೆ. ಎಷ್ಟೋ ಸರಿ ದೇವ್ರು ನಮ್ಗೆ ಹೇಳೋದು ಬೇಡ 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 ಅಂತ, ನಾವೇನ್ ಮಾಡ್ತೀವಿ ಅದನ್ನೇ ಮಾಡ್ತಾ ಇರ್ತೀವಿ. ಯಾಕೆಲಿ ನಾವು ಮಾಡೋದು ಅಂದ್ರೆ, ನಾವು ಅಂದ್ರೆ ಏನಪ್ಪಾ ಅಂದ್ರೆ ಮನುಷ್ಯರ ಸ್ವಭಾವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ಮೊನ್ನೆ ಲಾಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಈ ಹುಡುಗರು ಏನ್ ಮಾಡ್ತಾರೆ, ವೀಲಿಂಗ್ ಮಾಡ್ತಾರೆ ಗಾಡಿನ. ಒಂದು ಟೈರ್ ಅಲ್ಲಿ ಒಂದೇ ಒಂದು ಬ್ಯಾಕ್ ಸೈಡ್ ಇರುವಂತ ವೀಲ್ ಅಲ್ಲಿ ಗಾಡಿನ ಓಡ್ಸ್ಕೊಂಡು ಹೋಗ್ತಾರೆ. ಒಂದು ವೀಲ್ ನಮ್ ಮುಂದೆ ಎತ್ಬಿಡ್ತಾರೆ. ಏನ್ ವೀಲಿಂಗ್ ಮಾಡ್ತಾರೆ ಅಂದ್ರೆ ಒಂದು ಎಲ್ಲ ಅವ್ರು ಹೆಂಗೆಲ್ಲ ಮಾಡ್ತಾರೆ ಅಂದ್ರೆ, ಈ ಹುಡುಗಿರೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಮುಂದೆ ಶೋ ಆಫ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಮಾಡೋದು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಲಾಸ್ಟ್ ಒಬ್ಬ ಹುಡುಗನ್ ನೋಡ್ಬಿಟ್ಟು ಹೇಳ್ದೆ, ಈ ತರ ಮಾಡ್ಬೇಡಪ್ಪ ಬಿದ್ಬಿಡ್ತೀಯಾ ಏನಾದ್ರು ಆಗ್ಬಿಡುತ್ತಂದ್ರೆ. ಅಂಕಲ್ ನನ್ ಇವರೆಗೂ ಬಿಲ್ಲೇ ಇಲ್ಲ ಅಂಕಲ್, ನನಗೆ ಏನೂ ಆಗ್ಲಿಲ್ಲ ಅಂಕಲ್, ನಾನು ಚೆನ್ನಾಗಿ ಓಡಿಸ್ತೀನಿ ಅಂಕಲ್. ಅಂದ್ರೆ ಏನರ್ಥ, ನಾನು ಬಿದ್ಮೇಲೆ ಮಾತ್ರ ಬುದ್ಧಿ ಕಲಿತೀನಿ ಅಂತ ಅರ್ಥ, ಅಲ್ಲಿವರೆಗೂ ನಾನು ಓಡಿಸ್ತೀನಿ ಅಂತ. ಏನಕ್ಕೆ ವಿಷಯ ಹೇಳ್ತಾ ಇದ್ರು ಅಂದ್ರೆ, ದೇವ್ರು ಕೃಪೆ ನೀಡ್ತಾ ಇದ್ರು ಅಂದ್ರೆ ಅರ್ಥ ನಮ್ಗೆ ಇನ್ನ ಶಿಕ್ಷೆ ಬಡಿಲ್ಲ ಬಿಡು, ನನಗೇನು ಆಗಲ್ಲ ಅಂತ ಅರ್ಥ ಅಲ್ಲ, ನಾವು ಚೇಂಜ್ ಮಾಡ್ಕೊಳ್ಳಿ ಅಂತ ಅರ್ಥ ದೇವ್ರು ಕೊಡ್ತಾರೆ. ಆ ಕೃಪೆ ನೋಡಿ ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಟೈಮಲ್ಲಿ, ನನಗೇನು ಆಗಿಲ್ಲ, ನಾನು ತಪ್ಪು ಮಾಡ್ತಾ ಇದ್ರು ಕೂಡ ನನ್ಗೇನು ದಂಡನೆ ಬಡಿಲ್ಲ, ದೇವ್ರು ನನ್ನ ಚೆನ್ನಾಗ್ತಾನೆ ಇದಾರೆ ಅನ್ನೋಂತ ಭಾವನೆ ಇಲ್ಲ, ಅದನ್ನೇ ಮಾಡ್ಕೊಂಡು ಕಲ್ತ್ಬಿಟ್ರೆ ಒಂದ್ಸರಿ ದೇವ್ರು ಕೊಟ್ರೆ ಅಲ್ಲಿಂದ ಯಾರು ಬಿಡ್ಸೋಕ್ಕಾಗಲ್ಲ. ಚಿಟ್ಕೆನಿಗೂ ಅದೇ ತರ ಆಗಿರೋ, ಚಿಟ್ಕೆನಿಗೆ ಹೇಳ್ತಾ 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 ಮಾತಿಗೆ ಬೆಲೆನೇ ಇಲ್ಲ ನೋಡಿ. ಕೊನೆ ಒಂದು ಸಮಯ ಏನಾಯ್ತು ಅಂದ್ರೆ, ನೋಡ್ರೆ ಶ್ರೀಮಂತನೆಲ್ಲ ಸಾಯಿಸಾಕ್ತಾರೆ, ರಾಜನ ಮಕ್ಕಳನ್ನೆಲ್ಲ ಸಾಯಿಸಾಕ್ತಾರೆ. ಯಾಕೆ ಶ್ರೀಮಂತನೆಲ್ಲ ಸಾಯಿಸ್ಬೇಕು, ರಾಜನ ಮಕ್ಕಳು ಸಾಯಿಸ್ಬೇಕು? ನೆಬುಕದ್ನೆಚ್ಚರ್ ಏನ್ ಗೊತ್ತಿತ್ತು ಅದ್ರ ಬಗ್ಗೆ, ಆದ್ರೆ ದೇವ್ರ ಉದ್ದೇಶ ಏನಿತ್ತು ಗೊತ್ತಾ, ಇಸ್ರೇಲ್ ಜನರಲ್ಲಿ ಬಡವರು ಶ್ರೀಮಂತರಂತ ಯಾಕೆ ಬರ್ತಾರೆ, ಎಲ್ರು ಕಾಣ ದೇಶದಿಂದ ಹೊರಟ್ರಪ್ಪ, ಎಲ್ರು ಮನೆ ಮಠ ಇಲ್ಲ, ಎಲ್ರು ಒಂದೇ ಮಣ್ಣನ್ನ ತಿಂತಾರೆ, ಅಡವಿಯಲ್ಲಿ ಶ್ರೀಮಂತರ ಆಗ್ಬಿಟ್ರ, ಹೋಗುವಂತ 40 ವರ್ಷದಲ್ಲೆಲ್ಲ ದುಡ್ಡು ಮಾಡ್ಕೊಂಡ್ಬಿಟ್ರ. ಹಂಗಂದ್ರೆ ಶ್ರೀಮಂತಿಕೆ ಎಲ್ಲಿ ಮಾಡಿರ್ಬಹುದು, ಶ್ರೀಮಂತಿಕೆನ ನೀನ್ ದೇಶದಲ್ಲಿ ಹೋಗಿ ಬಿಸ್ನೆಸ್ ಮಾಡಿ ಏನೋ ಮಾಡಿರ್ಬಹುದು. ಮತ್ತೆ ಬಡವರು ಯಾಕೆ ಆಗ್ಬಿಟ್ರು, ಶ್ರೀಮಂತರು ನೀವು ಬಡವರ ಹೊಲಗಳನ್ನ ತಗೊಂಡಿರ್ತೀರ, ಹೊಲಗಳನ್ನ ತಿರ್ಸ್ಕೊಟ್ಟಿರಲ್ಲ, ಯುಗಲಿ ಪ್ರಮಾಣನ ಬ್ರೇಕ್ ಮಾಡಿರ್ತೀರ, 50 ವರ್ಷ ಆದ್ಮೇಲೆ ಹೊಲನ ತಿರುಗ್ಕೊಡಿ ಅಂದ್ರೆ ನೀವು ಕೊಟ್ಟಿರಲ್ಲ, ಅದನ್ನ ಉಳಿಸ್ಕೊಂಡಿರ್ತೀರ. ಹೀಗೆ ಅವ್ರ ಆಸ್ತಿ ಇವ್ರ ಆಸ್ತಿ ಇವ್ರ ಹೊಲ ಎಲ್ಲ ಹೊಲವನ್ನ ತಗೊಂಡು ಈ ಇವ್ರ ಮಾಡ್ತಾನಲ್ಲ ಆಹಬ್ಬೋ ನಾಬೋತನ ಹೊಲಕ್ಕೆ ಆಸೆ ಪಡ್ತಾನೆ ನೋಡ್ರಿ. ಅದೇ ತರ ಇವ್ರೇನ್ ಮಾಡ್ತಾರೆ, ತುಂಬಾ ಶ್ರೀಮಂತರು ಬೇರೆಯವ್ರ ಹೊಲಗಳನ್ನ ತಗೊಂಡ್ 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 ಶ್ರೀಮಂತರು ಆಗ್ಬಿಟ್ರು. ಕಾರಣ ಏನು, ದೇವರ ಆಜ್ಞೆಗಳನ್ನ ಮೀರಿದ್ರೆ, ಜೂಬ್ಲಿ ಸಂವತ್ಸರನ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ, ದೇಶಕ್ಕೆ ಕೊಡುವಂತ ವಿಶ್ರಾಂತಿನ ಕೊಟ್ಟಿರ್ಲಿಲ್ಲ. ದೇವ್ರೇನ್ ಮಾಡಿದ್ರು, ಯಾರನ್ನ ಇಟ್ಕೊಂಡ್ರಿ ಈಗ, ಶ್ರೀಮಂತನ ಹಿಡ್ಕೊಂಡು ಹೋಗ್ಬಿಟ್ರು, ಶ್ರೀಮಂತನ ನಾಶ ಮಾಡಿದ್ರು. ನಿಮ್ಮಿಂದನೇ ಹಾಳಾಗಿತ್ತು ದೇಶ, ಇನ್ ರಾಜನ ಮಕ್ಕಳನ್ನ ನಾಶ ಮಾಡಿದ್ರು ಅಲ್ವಾ. ನೋಡ್ರಿ ದೇವರ ಒಂದು ಜಜ್ಮೆಂಟ್ ಯಾವ ರೀತಿ ಪಾಸ್ ಆಗ್ತಿದೆ ಅಂದ್ರೆ, ಯಾ ಟೈಮಲ್ಲಿ ಎಷ್ಟು ಭಯಂಕರವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ದೇವರ ಜಜ್ಮೆಂಟ್ ಎಲ್ಲ ಕೂಡ ನೀತಿಯಲ್ಲಿ ಇರುತ್ತೆ ನೋಡಿ. ಬಡತನದಲ್ಲಿದ್ದವರಿಗೆ ಪಾಪ ಬಡತನ ಬಡತನ ಅಂದ್ರೆ ಹೇಗಿದಾರೆ ಅಂದ್ರೆ, ನಾವು ಕೆಲವೊಂದು ಟೈಮಲ್ಲಿ ನೋಡ್ತೀವಿ ಅಷ್ಟು ಬಡತನ ಆಗ್ಬಿಡುತ್ತೆ ಇಸ್ರೇಲ್ ದೇಶದಲ್ಲಿ.
ಬಡವರು ಎಲ್ಲಿ ಬರ್ತಾರೆ ದೇವರ ಪ್ರಮಾಣವನ್ನು ಫಾಲೋ ಮಾಡಿದ್ರೆ ಅಲ್ವಾ? ಎಲ್ರಿಗೂ ಸಮವಾಗಿರುತ್ತಲ್ವಾ, ಹಂಚಿಕೊಟ್ಟಿರ್ತಾನೆ, ಯಾರಿಗೂ ಕೂಡ ಕಡಿಮೆ ಮಾಡಿಲ್ಲ ದೇವರು. ಈಗ ದೇಶವನ್ನು ಹಂಚಿಕೊಡ್ಬೇಕಾದ್ರೆ ಹೆಂಗ್ ಹಂಚ್ಕೊಟ್ಟಿರ್ತಾರೆ? ಆ ಗೋತ್ರಕ್ಕೆ ಹಂಚ್ಕೊಟ್ಟಿದ್ದಾರೆ ಅಂದ್ರೆ ಎಲ್ರಿಗೂ ಸರಿಯಾದ ಪ್ರಮಾಣದಲ್ಲಿ ಆಸ್ತಿಗೆ ಬಂದಿರುತ್ತೆ ತಾನೆ. ಒಬ್ರು ಜಾಸ್ತಿ ಕಡಿಮೆ ಏನು ಕೊಟ್ಟಿರಲ್ಲ ನೋಡಿ. ಯೂದ ಗೋತ್ರಕ್ಕೆ ಈ ದೇಶ ಕೊಡ್ಬೇಕಂದ್ರೆ ಅಲ್ಲೊಂದು 1,000 10,000 ಜನ ಇರ್ತಾರಂದ್ರೆ ಆ ದೇಶವನ್ನು 10,000 ಜನಕ್ಕೆ ಸರಿಯಾಗಿ ಹಂಚ್ಕೊಟ್ಟಿರ್ತಾರೆ. ಈಗ ಒಬ್ಬರು ಮಾತ್ರ ಹಿಂಗೆ ಶ್ರೀಮಂತರ ಆಗ್ಬಿಟ್ರು, ಹಾಗಿರ್ತಾರೆ. ಏನೋ ಅನ್ಯಾಯ ಮಾಡಿ ಅನ್ಯಾಯ ಮಾಡಿ ಆಗಿರ್ತಾರೆ. ಈ ಶ್ರೀಮಂತಿಗೆ ಬಂದು ಬೆಳೆದಿದೆ ನೋಡ್ರಿ. ಈಗ ದೇವ್ರು ಏನ್ ಮಾಡಿದ್ರೆ ಅದಕ್ಕೆಲ್ಲ ಒಂದು ಜಜ್ಮೆಂಟ್ ನ ಪಾಸ್ ಮಾಡಿದ್ರು ಅಲ್ವಾ? ಎಲ್ಲ ಶ್ರೀಮಂತನ ಸಾಯ್ಸಿ ಹಾಕಿದ್ದಾರೆ. ರಾಜನ್ ಮಕ್ಳು ಇಲ್ಲ, ರಾಜನ್ ಕಣ್ಣ ಕಿತ್ತಾಕ್ಬಿಟ್ರು ಒಂದ್ ಕಡೆ. ಇನ್ನೊಂದ್ ಕಡೆ ನೋಡ್ರಿ, ಯೆರೆಮೀಯನ ಒಂದು ಸನ್ನಿವೇಶ ಆಗಿದೆ ಅಂದ್ರೆ ಅವರ ಲೈಫ್ ಪೂರ್ತಿ ಅದೇ ಕಷ್ಟ. ಅವ್ರಿಗೆ ಬಾವಿಯಲ್ಲಿ ಹಾಕೋದು ಎಷ್ಟು ಕಷ್ಟ ಅಲ್ವಾ? ಅವ್ನಿಗೆ ಏನೆಲ್ಲ ಮಾಡ್ತಾರೆ, ನಗದಲ್ಲಿ ಕಟ್ತಾರೆ, ಏನೇನ ಮಾಡ್ತಾರಪ್ಪ ಯೆರೆಮೀಯನಿಗೆ, ವಿಚಿತ್ರವಾಗಿ ನಡೆಸ್ಬಿಡ್ತಾರೆ ಅಂತ ಯೆರೆಮೀಯನ. ಅಂದ್ರೆ ಏನು ಮಾತಾಡಲ್ಲ ಆ ವ್ಯಕ್ತಿ, ದೇವ್ರು ಏನ್ ಹೇಳ್ತಾರೆ ಮಾಡ್ಕೊಂಡು ಹೋಗ್ತಾರೆ. ಕೊನೆಯ ತನಕ ದೇವ್ರು ಹೇಳೋದ್ ಮಾಡ್ತಾ ಇರ್ತಾರೆ. ಆದ್ರೆ ಇಸ್ರೇಲ್ ದೇಶದಲ್ಲಿ ಯೆರೆಮೀಯನ ಮಾತ್ರ ಅರಸನ ಅನುಮತಿ ಅಂತ ಬಿಡುಗಡೆ ಮಾಡ್ತಾನೆ ನೋಡಿ. ಆತನ್ ಏನ್ ಮಾಡಲ್ಲ, ಯಾವುದೇ ಶಿಕ್ಷೆ ಕೊಡಲ್ಲ. ಹೆಂಗಿರುತ್ತೆ ನೋಡ್ರಿ, ದೇವರ ಒಂದು ಕಮಾಂಡ್ಮೆಂಟ್ ಹೆಂಗಿದೆ ನೋಡ್ರಿ. ದೇವರ ಒಂದು ಆಜ್ಞೆ ಅನ್ಯ ಜನರಾಗಿರುವಂತ ನೆಬುಕದ್ನೆಚ್ಚರ ಮೂಲಕ ಕೂಡ ಹೆಂಗ್ ನಡೆಸ್ತಾರೆ ನೋಡ್ರಿ ದೇವ್ರು ಅವರ ಯೋಜನೆನ. ಹಾಗಾಗಿ ನಾವು ಒಂದು ವಿಷಯನ ನಾವು ನೋಡಿದ್ವಿ ಏನಪ್ಪಾ ಅಂದ್ರೆ, ಯೆರೆಮೀಯನ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ದೇಶದಲ್ಲಿ ಇದ್ಬಿಡ್ತಾರೆ, ಬಡತನದ ಮಧ್ಯದಲ್ಲಿ, ಬಡವರ ಮಧ್ಯದಲ್ಲಿ ಹಂಗೆ ಇರ್ತಾರೆ. ಅವ್ರ ಲೈಫ್ ಪೂರ್ತಿ ಬಡತನವಾಗಿತ್ತು, ಇನ್ನು ಮದುವೆ ಮಾಡ್ಕೊಂಡಿಲ್ಲ ಅವರು, ಕೊನೆ ತನಕ ಹಂಗೆ ಇದ್ಬಿಡ್ತಾರೆ ಅಲ್ವಾ? ಹಾಗೆ ಆಗ್ಬಿಡ್ತು ಅವ್ರ ಲೈಫ್. ದೇವ್ರಿಗೋಸ್ಕರ ಬಂತು, ದೇವ್ರಿಗೋಸ್ಕರ ಬದುಕಿದ್ರು, ಕಷ್ಟವನ್ನು ಅನುಭವಿಸಿದ್ರು, ಕೊನೆ ತನಕ ಹಾಗೆ ಇರುತ್ತೆ. ಆದ್ರೆ ಇಲ್ಲಿಂದ ಸರಿಯಾಗಿ ಹೋದವ್ರು ಏನ್ ಮಾಡಿದ್ದಾರೆ ಈಗ? ಯವನಸ್ಥರು ಬಾಬಿಲೋನಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಯಾರು ಬಾಬಿಲೋನ್ ಇರುವಂತ ದಾನಿಯಲ್, ಅನನ್ಯಾ, ಮಿಶೇಲ್, ಅಜರಿಯ ಅಂದ್ರೆ ನೆಬಿ, ಶದ್ರಕ್, ಮೇಶಕ್, ಅಬೇದ್ನಗೋ ಎಂಬವ್ರು ಏನಾಗಿದ್ರು ಈಗ ದೊಡ್ಡ ಸ್ಥಾನದಲ್ಲಿ ಇದ್ರಲ್ಲಿ. ಇದೇನಪ್ಪ ಇದು, ಒಬ್ಬ ಪ್ರವಾದಿ ಇಷ್ಟೆಲ್ಲ ಕಷ್ಟಪಟ್ಟರು, ಈ ಪ್ರವಾದಿನ ಕರ್ಕೊಂಡು ಹೋಗಿ ಬಾಬಿಲೋನಲ್ಲಿ ದೊಡ್ಡ ವ್ಯಕ್ತಿ ಇಟ್ಟಿರ್ಬೋದಾ ದೇವರು ಅಲ್ವಾ? ಅವ್ರು ಇಲ್ಲ, ಏನು ಇಲ್ಲ, ಅಲ್ಲೋಗಿ ಏನ್ ಮಾಡಿದ್ರು, ದೊಡ್ಡ ದೊಡ್ಡ ವ್ಯಕ್ತಿ ಇಲ್ಲಾಗ್ಬಿಟ್ಟಿದಾರೆ. ಯಾಕಿಂಗೆ? ಅದೇ ದೇವ್ರ ಪ್ಲಾನ್ ಅಲ್ವಾ? ನಮ್ಮಲ್ಲೂ ಹಾಗೆ ಕೆಲವು ಶ್ರೀಮಂತರು ಇರ್ತಾರೆ, ಕೆಲವು ಬಡವರು ಇರ್ತಾರೆ. ದೇವ್ರು ಯಾವ ಸ್ಥಿತಿಲಿ ಇಟ್ರೆ ಏನಂತ ನಂಗೆ, ದೇವ್ರು ಇದೇ ಸ್ಥಿತಿಲಿ ಇಟ್ಟಿರ್ತಂದ್ರೆ ಅದೇ ಮುಖ್ಯವಾದಂತ ನಮ್ಮ ಒಂದು ವಿಷಯ. ದೇವ್ರ ಮಕ್ಕಳು ಅದನ್ನ ಗಮನಿಸ್ಬೇಕು. ಯೆರೆಮೀಯನಿಗೆ ಏನೋ ಕಷ್ಟವಾಗ್ಲಿಲ್ಲ. ಯೆರೆಮೀಯ ಬಾಬಿಲೋನ್ಗೆ ಹೋಗ್ಬೇಕಾದ್ರೆ ಹೋಗಿರ್ಬೋದಲ್ವಾ? ಹೋಗ್ಲಿಲ್ಲ ನೋಡ್ರಿ, ಬೇಡ ಬಾಬಿಲೋನ್ ನನಗೆ, ಇಲ್ಲೇ ಇರ್ತೀನಿ ಇದ್ರು. ಹಾಗಂತ ದಾನಿಯಲ್ ಏನು ಬಾಬಿಲೋನ್ ಹೋಗ್ಲಿಲ್ಲ, ಅವನ ಬಲವಂತ ಇಟ್ಕೊಂಡು ಹೋದ್ರು. ಅಲ್ಲಿ ಕೂಡ ದೇವ್ರ ವಿಷಯನ ಸಾರದು, ದೇವ್ರ ವಿಷಯಕ್ಕೋಸ್ಕರ ಅವ್ರು ನಿಂತ್ಕೊಂಡ್ರು. ಸೊ ಏನಪ್ಪಾ ಅಂದ್ರೆ, ನಾವ್ ಯಾವ್ದೇ ಸ್ಥಿತಿಲಿ ಇದ್ರೇನು, ದೇವ್ರದೇ ನಮ್ಗೆ ಸ್ಥಿತಿಲಿ ಇಟ್ಟಿದಾರೆ ಅಂದ್ರೆ ಅದು ಒಳ್ಳೆ ವಿಷಯ. ನಾವು ಶ್ರೀಮಂತಿಕೆಯಲ್ಲಿ ಇದ್ದಾರೆ ಅಂದ್ರೆ ಅದು ಶ್ರೀಮಂತಿಕೆ ಅಂತ ದೇವರ ಒಂದು ಗುಣಗಳನ್ನ ನಾವು ತೋರ್ಪಡಿಸಲಿಕ್ಕೆ ಇರುವಂತ ಒಂದು ಅವಕಾಶ. ನನಗೆ ಯಾಕೆ ಶ್ರೀಮಂತಿಕೆ ಇಲ್ಲ ಅಂತ ಕೆಲವ್ದ ನೆಸೆಸಿಟಿ ಇರಲಿಲ್ಲ. ನನಗೆ ಬಡತನ ಇದೆ ಅಂದ್ರೆ ಈ ಬಡತನದಲ್ಲಿ ದೇವರನ್ನ ನಾವು ಮಹಿಮೆ ಪಡಿಸುವಂತ ನನಗೆ ಇರುವಂತ ಅವಕಾಶ. ಹಾಗಾಗಿ ಒಂದೇ ಸಮಯದಲ್ಲಿ ಕೆಲವೊಂದು 3 ಪ್ರವಾದಿಗಳು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅದೆಲ್ಲ ಕೂಡ ದೇವ್ರ ಚಿತ್ತವಾಗಿರುತ್ತೆ. ಹಾಗೆ ನೋಡ್ಬೇಕಾದ್ರೆ ನೆಬುಕದ್ನೆಚ್ಚರನು ಆಗಿನ್ನ ದೇವ್ರ ವಿಷಯಗಳನ್ನ ಅರ್ಥಿಲ್ಲ ಆ ವ್ಯಕ್ತಿ, ಆ ರಸ ನೆಬುಕದ್ನೆಚ್ಚರನ ದಾನಿಯಲ್ನ ನಾವು 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ಕಡಿದ ಮರದ ಸ್ವಾಮಿ ಅಂತ. ಆ ಒಂದು ಕಾಲದಲ್ಲೇ ಆತನಿಗೆ ಹೆಮ್ಮೆ ಬಂದು ದೇವ್ರ ವಿರುದ್ಧ ಮಾತಾಡ್ತಾರೆ. ಅವಾಗ ಮಾತ್ರ ದೇವ್ರು ಕೊಟ್ಟಂತ ಶಿಕ್ಷೆಯಿಂದ ಮನವರಿಕೆ ಬಂದು ಮನಸ್ಸು ಆತನಿಗೆ ಬದಲಾವಣೆಯಾಗಿ ದೇವರ ಮಹಿಮೆ, ಆತನ ಉನ್ನತ ಸ್ಥಿತಿ ಏನಂತ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ, ಆ 4ನೇ ಅಧ್ಯಾಯದಲ್ಲಿ ಸಮಸ್ತ ಸಂಸ್ಥಾನಕ್ಕೂ ಪತ್ರಿಕೆಯನ್ನು ಬರೆದು ಕಳಿಸ್ತಾರೆ, ದೇವರು ಉನ್ನತನು ಮಹೋನ್ನತನು. ಆದ್ರೆ ಇಲ್ಲಿ ಇಸ್ರೇಲ್ ಜನ ಸೆರೆ ಇಡ್ಬೇಕಾದ್ರೆ ಆತನಿಗೇನು ಗೊತ್ತಿರಲಿಲ್ಲ ದೇವ್ರ ಬಗ್ಗೆ, ದೇವರ ವಿಷಯಗಳು ಅರ್ಥವಾಗಲಿಲ್ಲ. ಆದ್ರೂ ಕೂಡ ದೇವ್ರು ಏನ್ ಮಾಡಿದ್ದಾರೆ, ಆತನ ಉಪಯೋಗ ಮಾಡಿದ್ರು. ಅದ್ ಮಾತ್ರವಲ್ಲ, ಇಸ್ರೇಲ್ ಇಂದ ಹೋದಂತ ಒಳ್ಳೆ ಜನರು ಏನ್ ಮಾಡಿದ್ರು ಅಂದ್ರೆ ನೆಬುಕದ್ನೆಚ್ಚರನೇ ಬದಲಾಯಿಸುವಂತ ಗುಣಗಳನ್ನ ಏನ್ ಮಾಡಿದ್ರು ಅಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಎಲ್ಲ ಇದ್ರೇನಂತೆ, ಹೇಗಿದ್ರೇನಂತೆ, ನಾವ್ ಯಾಕೆ ಹೀಗೆ ಅಂತ ಪ್ರಶ್ನೆ ಯಾವಾಗ್ಲೂ ಇರ್ಬಾರ್ದು. ನಮ್ನ ಹೀಗೆ ಇಟ್ಟಿದ್ರಂದ್ರೆ ಈ ಪರಿಸ್ಥಿತಿಯಲ್ಲಿ ದೇವ್ನ ಹೇಗೆ ನಾವು ಮಹಿಮೆ ಪಡಿಸ್ಬೇಕು ಅನ್ನೋದ್ ಮಾತ್ರ ನಾವು ಕಲಿಬೇಕು. ನಾವು ಯೆರೆಮೀಯನ ಅಂತ ಇದ್ರೇನು, ದಾನಿಯೇಲ್ ಅಂತ ಇದ್ರೇನು, ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ದೇವ್ರನ್ನ ಮಾತ್ರ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಯೆರೆಮೀಯನ ಏನಾದ್ರೂ ಕೇಳಿದ್ರೆ ದೇವ್ರ ಹತ್ರ, ಏನ್ ದೇವ್ರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ನಿಮ್ಗೇನ್ ಇಲ್ಲದೆ ಮಾಡ್ಬಿಟ್ರಿ, ಇಲ್ಲಿಂದ ಸೆರೆ ಹೋದ್ರೊಳ ಏನ್ ಮಾಡಿದ್ರೆ ಬಾಬಿಲೋನ್ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟಿದ್ರೆ ಅಂತ ನಾವು ಕೇಳಿದ್ರ ಅಂದ್ರೆ ಇಲ್ಲ. ಆದ್ರೆ ಬಾಬಿಲೋನ್ ಇದ್ದಂತ ನೆಬುಕದ್ನೆಚ್ಚರ, ಸಾರಿ ದಾನಿಯೇಲ್ ಏನ್ ಮಾಡ್ತಾರೆ, ಯೆರೆಮೀಯನ ಗ್ರಂಥವನ್ನು ಓದ್ತಾರೆ. 70 ವರ್ಷಗಳ ಬಗ್ಗೆ ದೇವ್ರು ಹೇಳಿದ್ರಲ್ಲ ಪ್ರವಾದನೆ, ಅದ್ ಮುಗಿತಾ ಬಂತಲ್ಲ ಅಂತ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಮೆಡಿಟೇಟ್ ಮಾಡ್ತಾರೆ ನೋಡ್ರಿ. 9ನೇ ಅಧ್ಯಾಯದಲ್ಲಿ ಬರುತ್ತೆ ದಾನಿಯೇಲ್ 9ನೇ ಅಧ್ಯಾಯ. ಹಾಗಾಗಿ ಇದೆಲ್ಲ ಏನಪ್ಪಾ ಅಂದ್ರೆ, ದೇವರು ನಮ್ಮನ್ನ ಯಾವ ಒಂದು ಪರಿಸ್ಥಿತಿಯಲ್ಲಿ ಆಯ್ಕೆ ಮಾಡಿರ್ತಾರೋ ಆ ಪರಿಸ್ಥಿತಿಯಲ್ಲಿ ಇರೋದು ತಿಳಿಬೇಕು. ಅದು ಯೆರೆಮೀಯ ನಮಗೆ ದೊಡ್ಡ ಎಕ್ಸಾಂಪಲ್.
ಎಷ್ಟೇ ಕಷ್ಟ ಇದ್ರು ಏನೇ ಬಂದ್ರು ದೇವ್ರು ಏನಿದ್ದಾನೆ ಏನಿದೆ ಮಾಡ್ತಿದ್ರು. ನಾವು ಅವಾಗ ಲಾಸ್ಟ್ ನೋಡಿದ್ವಲ್ಲ ಇಪ್ಪಟೇಶ್ ನದಿಯ ತೀರದಲ್ಲಿ ಆ ಒಂದು ಏನ್ ಮಾಡ್ತಿದ್ರು ನಡುಕಟ್ಟಿನ ತಗೊಂಡೋಗಿದ್ದ ದೇವ್ರು ಇಡಕ್ ಕೇಳ್ತಿದ್ರು. ಏನ್ ಮಾಡ್ತಿದ್ರು ಅವ್ರು ಹೋಗಿ ಇಟ್ ಬಂದಿದ್ರು ನೋಡ್ರಿ, ಮತ್ತೆ ತಗೊಂಬನ್ನಿ ಅಂತ ಹೇಳ್ತಾರೆ. ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ನಿಮ್ಗೆ? ಹಾ ಒಂದ್ಸರಿ ಸ್ಟಡಿ ಮಾಡಿ ಅದ್ರ ಬಗ್ಗೆ ನೋಡೋಣ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗಿರ್ತಾರೆ ಅವರು. ದೇವ್ರು ಹೇಳ್ತಾರೆ ಮಾಡ್ಬೇಕು ಅಷ್ಟೇ ನೋಡ್ರಿ. ಅವರೆಲ್ಲ ಎಷ್ಟ್ ಎಕ್ಸಾಂಪಲ್ ನಮ್ಗೆಲ್ಲ ಮೇಘದೊಪ್ಪದಿಲ್ವಂತ ಸಾಕ್ಷಿಗಳು ಇವರಲ್ಲ. ಇವ್ರನ್ನೆಲ್ಲ ಮೈಂಡ್ಲಿ ಇಟ್ಕೊಬೇಕು. ಅಬ್ರಾಮ್ ಲೈಫ್ ಒಂಥರ, ಯೋಸೆಫನ್ ಲೈಫ್ ಒಂಥರ, ದಾವಿದನ್ ಲೈಫ್ ಒಂಥರ, ಯೆರೆಮೀಯನ ಲೈಫ್ ಇನ್ನೊಂಥರ. ಒಂದೊಂದ್ ಲೈಫ್ ವಿಚಿತ್ರವಾಗಿದೆ. ಒಂದೊಂದ್ ಲೈಫ್ ಒಂದು ಉನ್ನತವಾದ ಪಾಠವನ್ನ ದೇವ್ರ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೆ. ಏನಂತ ಹೇಳ್ಕೊಡ್ತಿದ್ರು ನಮ್ಗೆ, ಅಲ್ಲ ಭೂಲೋಕದ ಕರೆಯಲ್ಲಿರೋರು ಅವ್ರಿಗೆ ಈ ತರ ಕಷ್ಟಗಳು ಇರ್ಬೇಕಾದ್ರೆ ಪರಲೋಕದ ಕರೆಯಲ್ಪಟ್ಟಿದ್ವಲ್ಲ ನಾವು, ನಾವು ಎಷ್ಟೆಲ್ಲ ಸಹಿಸ್ಬೇಕಾಗಿದೆ ಅನ್ನೋಂತ ಪಾಠವನ್ನ ಕಲಿಸ್ಕೊಡ್ತಾರೆ. ನಾವು ನಿಜವಾಗ್ಲೂ ಅಂತ ಪರಿಸ್ಥಿತಿ ಬಂದಾಗ ಏನ್ ಮಾಡ್ತೀವಿ ಅಲ್ವಾ ನೋಡ್ರಿ. ಸೊ ದೇವ್ರ ಮಕ್ಳು ಇದೆಲ್ಲ ನಮ್ಗೊಂದು ದೊಡ್ಡ ಪಾಠವಾಗಿ ಏನ್ ಮಾಡಿದ್ದಾರೆ ದೇವ್ರಿಲ್ಲಿ ಇಟ್ಟಿದ್ದಾರೆ. ಇನ್ನು ಸಾಮಾನ್ಯವಾಗಿ ನೀವು ನೋಡ್ಬೋದು ಡಾನಿಯಲ್, ಡೇವಿಡ್ ಅಂತ ಹೆಸರಿಟ್ಕೊಂತಾರೆ, ಯೆರೆಮೀಯ ಅಂತ ಹೆಸರಿಡೋದು ತುಂಬಾನೇ ಕಡಿಮೆ ನೋಡಿದ್ರಾ. ಹಾ ಜನರಲ್ ಹೆಂಗ್ ಹೆಸರಿಡೋದಲ್ಲಿ ಒಳ್ಳೆ ವ್ಯಕ್ತಿ ಆಗಿರ್ತಾರೆ, ಒಳ್ಳೆಯ ಅರಸನ ಆಗಿರೋ ಅಂತ ಹೆಸರಿಡ್ತಾರೆ, ಇಂಥ ಹೆಸರಿಡ್ತಾರೆ. ಯೆರೆಮೀಯ ಅಂದ್ರೆ ತುಂಬಾನೇ ಕಡಿಮೆ, ಯಾರು ಇಟ್ಟಿರಲ್ಲ ಯೆರೆಮೀಯ. ಹಾ ಅಂತ ಒಂದು ಹೆಸರು, ಕೆಲವೊಂದು ಹೆಸರೆಲ್ಲ ಇಡಕ್ಕೆ ಹೋಗಲ್ಲ ನೋಡ್ರಿ. ಬಾಯಿಗೆ ಬರತ್ತರ ಒಳ್ಳೆ ಒಳ್ಳೆ ಅದನ್ನ ಚೂಸ್ ಮಾಡೋದವ್ರು. ಈ ವ್ಯಕ್ತಿ ಹೆಂಗಾದ್ರು, ಈ ವ್ಯಕ್ತಿ ಹೆಂಗಿದ್ರು, ಇವನ್ ರಾಜನಾಗಿದ್ದ, ಇವನ್ ದೊಡ್ಡ ಪ್ರವಾದಿಯಾಗಿದ್ರು ಅಂತ ನೋಡ್ರಿ. ಯೆರೆಮೀಯನ ಲೈಫ್ ಒಂಥರ ತುಂಬಾನೇ ಡಿಫ್ರೆನ್ಸ್ ಆಗಿತ್ತು. ಏನಪ್ಪಾ ಈ ಕಷ್ಟ ಅಂತ ಹೇಳಿದ್ರೆ, ಇಸ್ರೇಲ್ ಜನರಿಗೋಸ್ಕರ, ಯಹೂದಿಯರಿಗೋಸ್ಕರ ಅಲ್ವಾ, ದೇವರು ಹೇಳುವಂತ ಕೆಲಸನ ಅವ್ರಿಗೋಸ್ಕರ ಅನುಭವಿಸ್ಬೇಕು, ಅವ್ರಿಗೋಸ್ಕರ ಅದನ್ನು ಮಾಡಿ ಮುಗಿಸ್ಬೇಕು ಅಲ್ವಾ. ಅವ್ರಿಗೆ ಎಷ್ಟು ಸರಿ ಎಚ್ಚರಿಕೆ ಕೊಡ್ತಾ ಇದ್ರು. ಯೆರೆಮೀಯನ ಒಂದು ವಿಷಯ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ, ಬಾಬೇಲಿಗೆ ಸಂಬಂಧಪಟ್ಟ ಸಂಪೂರ್ಣವಾದಂತ ದೈವೋಕ್ತಿ ಯೆರೆಮೀಯನ ಹೇಳಿದ್ರು. ಬಾಬೇಲ್, ಬಾಬೇಲ್ ಸೆರೆ ಹೋಗ್ತೀರಾ ಅಂತ ಹೇಳುತ್ತಾರೆ ನೋಡ್ರಿ. ಬಾಬೇಲಿಂದ ಸೆರೆ ಹೋಗ್ಕೊಂಡು ಹೋದ್ರೆ ಬಾಬೇಲ್ ಹೇಗೆ ನಾಶವಾಗುತ್ತೆ ಅಂತ ಕೂಡ ಬರೆದಿಟ್ಬಿಟ್ಟಿದ್ದಾರೆ. ಹಾ ದೇವೋಕ್ತಿಗಳಲ್ಲಿ ದೇವರು ಅದನ್ನು ಕೂಡ ಮುಂಚಿತವಾಗಿ ಬರೆದಿಟ್ಬಿಟ್ಟಿದ್ದಾರೆ ಯೆರೆಮೀಯನ ಮೂಲಕ. ಬಾಬೇಲ್ನ ನೆಬೂಕದ್ನೆಚ್ಚರನ್ನ ಕರ್ಕೊಂಡು ಹೋದ್ರು ಕೂಡ ನೆಬೂಕದ್ನೆಚ್ಚರ ಬಾಬೇಲನ್ನ ಹೆಂಗ್ ಸರ್ವನಾಶ ಆಗುತ್ತೆ ಗೊತ್ತಾ ಅಂತ ಅದನ್ನ ಬಗ್ಗೆ ಬರೆದಿಟ್ಟಿದ್ದಾರೆ. ಐಗುಪ್ತದ ಪ್ರವಾದಿಗಳು ಬರೆದಿಟ್ಟಿದ್ದಾರೆ. ಇದೆಲ್ಲ ವಿಷಯ ಏನ್ ಮಾಡಿದ್ರೆ ದೇವರು ಯೆರೆಮೀಯನ ಮೂಲಕ ಬರೆದಿಟ್ಟಿರೋದು. ಯೆರೆಮೀಯನ ಒಂದು ನೀವೆಲ್ಲ ನೋಡಿದ್ರೆ ಗೊತ್ತಿಲ್ಲ, ತಮಿಳಲ್ಲಿ ಅದನ್ನ ಮೂವಿ ತೆಗೆದಿದ್ದಾರೆ, ಯೆರೆಮೀಯನ ಮೂವಿ ಅಂತ. ಬೈಬಲ್ ಹೆಂಗಿದೆ ಹಂಗೆ ತಿಳಿದಿರ ಅದು ಮೂವಿ ನೋಡಿದ್ರೆ ನಮ್ಗೆ ನಿಜವಾಗ್ಲು ತುಂಬಾ ಕಷ್ಟ ಅನ್ಸುತ್ತೆ. ಆ ರೀತಿ ತುಂಬಾ ದೇವರಿಗೋಸ್ಕರ, ದೇವರ ಕಾರ್ಯಗಳಿಗೋಸ್ಕರ ಕಷ್ಟಪಟ್ಟಂತ, ಕಷ್ಟವನ್ನ ಸಗಿಸ್ಕೊಂಡಂತ, ಎಷ್ಟೇ ಕಷ್ಟ ಬಂದ್ರು ದೇವರನ್ನ ಬಿಟ್ಟು ಹೋಗುದಂತ, ದೇವರ ಕೆಲಸವನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸಿದಂತ ಒಬ್ಬ ಪ್ರವಾದಿ ಯಾರಪ್ಪ ಅಂದ್ರೆ ಅದು ಯೆರೆಮೀಯನು ಅಂತ ಹೇಳ್ಬೋದು ಅಲ್ವಾ. ಆತನ ಜೀವನ ಚರಿತ್ರೆ ನಮ್ಗೆ ದೊಡ್ಡ ಪಾಠವಾಗಿರುತ್ತೆ. ಯಾವ ಸನ್ನಿವೇಶದಲ್ಲಿ ಕಷ್ಟ ಅಂತ ಬಂದಾಗ, ನಾವು ಕಷ್ಟ ಅನುಭವಿಸಿದಾಗ, ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಆಗಾಗ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಮೇಘದೋಪದಲ್ಲಿರುವ ಇಷ್ಟು ದೊಡ್ಡ ಸಾಕ್ಷಿಗಳನ್ನ ಗಮನಿಸ್ರಿ ಅಂತ ಹೇಳ್ತಾರೆ. ಯಾಕೆ ಮಾತು ಹೇಳ್ತಾರೆ ಹೇಳಿ ನೋಡ್ರಿ. ನಿಮ್ಮ ಹಾಗೆ ಎಲೀನು, ನಿಮ್ಮ ಹಾಗೆ ಎಲೀಷಾ, ನಿಮ್ಮ ಹಾಗೆ ದಾವಿದನು, ನಿಮ್ ತರ ಸಾಮಾನ್ಯ ಜನರು ಆದ್ರೆ ಏನೆಲ್ಲ ಮಾಡಿದ್ರು ನೋಡ್ರಿ, ಏನೆಲ್ಲ ಕಲಿಸ್ಕೊಂಡ್ರು ನೋಡ್ರಿ, ಯೆರೆಮೀಯನ ನೋಡ್ರಿ ಅಂತ ಏನ್ ಮಾಡ್ತಾರೆ ನಮ್ಗೆ ಈ ಸಾಕ್ಷಿಗಳನ್ನ ತಗೊಳ್ತಾರೆ. ದೇವ್ರ ಮಕ್ಳು ಇದನ್ನ ತಗೊಂಡ್ರೆ ಒಂದು ಟ್ಯಾಬ್ಲೆಟ್ ಇದ್ದಂಗೆ, ಒಂದು ಎನರ್ಜಿ ಎನರ್ಜಿ ಇದ್ದಂಗೆ, ನಮ್ಗೆ ಇದನ್ನ ತಗೊಳ್ಬೇಕು. ಇವರ ಪಾಠಗಳನ್ನ ನಮ್ಮ ಲೈಫ್ ಅಲ್ಲಿ ತಗೊಳ್ಬೇಕು. ಅವಾಗವಾಗ ಈ ಮಾತನಾಡ್ಬೇಕು, ನೋಡು ಯೆರೆಮೀಯನ ನೋಡು ಎಷ್ಟು ಕಷ್ಟಪಟ್ಟಿದ್ದಾರೆ, ನೋಡಿ ಹೆಂಗೆಲ್ಲ ಮಾಡಿದ್ರು ಅನ್ನೋ ಒಂದು ಮಾ ಭಾವನೆ ನಮ್ಮ ಮೈಂಡಲ್ಲಿ ಬರ್ಬೇಕು. ನಮ್ಗೇನಾದ್ರೂ ಕಷ್ಟಗಳು ಬಂದಾಗ, ನಾವು ಭೂಮಿಯಲ್ಲಿ ಈ ಒಂದು ಇಕ್ಕಟ ದರಿ ನಡೀಲಿಕ್ಕೆ ಏನಾದ್ರೂ ಸಮಸ್ಯೆಗಳು ಅಡ್ಡಿಯಾದಾಗ, ನಾವು ಆ ಮೇಘದೋಪಾದಿಲ್ವಂತ ಸಾಕ್ಷಿಗಳು ಗಮನಿಸ್ಬೇಕು. ನೋಡ್ರಿ ಅವರೆಲ್ಲ ಏನ್ ಕಷ್ಟಪಟ್ಟಿದ್ದಾರೆ. ನಮ್ಮನ್ನ ಯಾವತ್ತಾದ್ರೂ ನೀರಿಲ್ದೆ ಬಾವಿಯಲ್ಲಿ ಯಾರಾದ್ರೂ ಹಾಕಿದ್ರ? ಹಾ ನಮ್ಗೆ ಯಾವತ್ತಾದ್ರು ದೇವರು ಮದುವೆ ಮಾಡ್ಕೊಂಬಿಡಕ್ಕೆ ಏನಾದ್ರು ಆಜ್ಞೆ ಕೊಟ್ಬಿಟ್ಟಿದ್ರ? ಹ್ಮ್ ಅಲ್ವಾ ನಮ್ಗೆ ಯಾವ ದೇವರು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ಅಂತ ಏನಾದ್ರೂ ಆಜ್ಞೆ ಕೊಟ್ಟಿದ್ರ? ಏನಿಲ್ಲ. ದೇವ್ರು ನಮ್ಗೆ ಹೆಂಗಿಟ್ಟಿದಾರೆ ಅಂದ್ರೆ, ವಿಲ್ಲಿಂಗ್ ಫುಲ್ ಆಗಿ ಎಷ್ಟು ಬೇಕಾ ಸಾಕ್ರಿಫೈಸ್ ಮಾಡಿದ್ವಿ ನೋಡೋಣ, ಯಾರು ಎಷ್ಟು ಮಾಡ್ತಾರಂತ ನನಗೋಸ್ಕರ ಅಂತ ಹೇಳಿದ್ರು. ಮನಪೂರ್ವಕವಾಗಿ ನಾನೇನು ಹೇಳಲ್ಲಪ್ಪ, ನಿಮ್ ಮನಸ ಇಚ್ಛ, ನಿಮ್ ನಿಮ್ಮ ಸ್ವಂತ ಮನಸ್ಸಿನಿಂದ ಮನಪೂರ್ವಕವಾಗಿ ನೀವು ನನ್ಗೆ ಎಷ್ಟು ಬೇಕಾದ್ರೆ ಸಾಕ್ರಿಫೈಸ್ ಮಾಡಿ, ನಿಮ್ಮನ್ನ ಎಷ್ಟು ಮಾಡ್ತೀರ ಅಂತ ನೋಡೋಣ ಅಂತ ಇಟ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ರು ಯೆರೆಮೀಯ ಇದು ಮಾಡು, ಯೆರೆಮೀಯ ಅದು ಮಾಡು ಅಂತ. ನಮ್ಗೆ ಏನು ಹೇಳ್ತಾರೆ, ನಮ್ದೇ ಚಾಯ್ಸ್ ಕೊಟ್ಬಿಟ್ಟಿದ್ದಾರೆ. ನೋಡೋಣ ನೀವು ಎಷ್ಟು ತ್ಯಾಗ ಮಾಡ್ತೀರ ಮಾಡಿ, ನಿಮ್ಮಲ್ಲಿ ಪ್ರತಿಯೊಬ್ಬರು ನಿಮ್ಮ ಜೀವನವನ್ನ ಎಷ್ಟು ಮಟ್ಟಿಗೆ ನನಗೋಸ್ಕರ ಅರ್ಪಣೆ ಮಾಡೋಕ್ಕಾಗುತ್ತೆ ಅರ್ಪಣೆ ಮಾಡಿ ಮಾಡೋಣ, ಯಾರು ಅಧಿಕವಾಗಿ ಅದನ್ನ ಪ್ರಯಾಸ ಪಡ್ತಾರೋ ನೋಡೋ ಅಂತ ಬಿಟ್ಬಿಟ್ಟಿದ್ದಾರೆ. ಇದು ನಮಗೂ ಅವಕಾಶ ಇದೆ. ಮುಖ್ಯವಾದ ವಿಷಯ ಏನಂದ್ರೆ, ಅವಕಾಶ ಅನ್ನೋದು ದೊಡ್ಡ ಒಂದು ಬ್ಲೆಸ್ಸಿಂಗ್ ನಮ್ಗೆ, ಗೊತ್ತಿದೆಯಲ್ಲ ನಮ್ಗೆ ಸಿಕ್ಕಿದಿಲ್ಲ. ಅವಕಾಶ ಅನ್ನೋದು ದೊಡ್ಡ ಆಶೀರ್ವಾದ ನಮ್ಗೆ. ಅವಕಾಶ ಇಲ್ಲದಿದ್ರೆ ನಮ್ಗೆ ಯಾವುದೇ
ವಿಷಯಗಳನ್ನ ಮರಕಾಗ್ತಿಲ್ಲ. ದೇವರು ನಮ್ಮನ್ನ ಕರೆದು ಇದನ್ನ ಮಾಡಿ ಇನ್ನು ಕೂಡ ಸಮಯವಿದೆ, ನಿಮ್ಗೆ ಇನ್ನು ಕೂಡ ಕೃಪೆ ಅಂತ ಕೊಟ್ಟಿದ್ದಾರೆ. ಸೊ ಚಿಕ್ಕಿನ ವಿಷಯದಲ್ಲಿ ನಾವು ಕಲಿಬೇಕಾಗಿರೋ ಒಂದು ಪಾಠ, ಮತ್ತೆ ಮತ್ತೆ ದೇವರು ಹೇಳುವಂತ ವಿಷಯವನ್ನ ವಿಧೇಯ ಹೋದ್ರೆ ಕೊನೆಗೆ ಬರುವಂತ ಒಂದು ಜಜ್ಮೆಂಟ್ ತುಂಬಾ ಕ್ರೂರವಾಗಿರುತ್ತೆ. ಯೆರೆಮೀಯನ ವಿಷಯದಲ್ಲಿ ನಾವು ಕಲಿತಿರುವಂತ ವಿಷಯ ಏನಪ್ಪಾ ಅಂದ್ರೆ, ಎಷ್ಟೇ ಕಷ್ಟ ಬಂದ್ರು ಏನೇ ಬಂದ್ರು ದೇವ್ರ ಮಾತ್ರ ಯಾವಾಗ್ಲೂ ಬಿಟ್ಟು ಹೋಗ್ಬಾರ್ದು, ದೇವ್ರ ಮಾತಿಗೆ ಸಂಪೂರ್ಣವಾಗಿ ಅಧೀನರಾಗಿರ್ಬೇಕು. ಸೊ ಇನ್ನ ತಗೊಂಡಾಗ ನೆಬುಕಾದ್ನೆಚ್ಚಿನ ವಿಷಯ ತಗೊಂಡಾಗ ಅಲ್ವಾ, ಕೆಲವೊಂದ್ ಟೈಮಲ್ಲಿ ದೇವರು ಯಾರಂತ ಗೊತ್ತಿಲ್ಲದೆ ಇದ್ರು, ಅವ್ರ ದೇವರಿಗೆ ದೇವರ ಕಂಟ್ರೋಲ್ ಇಲ್ಲದೆ ಇದ್ರು ಕೂಡ ದೇವರು ಅವ್ರ ಮೂಲಕ ಕೂಡ ಏನ್ ಮಾಡ್ತಾರೆ, ದೇವರ ಕಾರ್ಯವನ್ನ ನೆರವೇರಿಸೋರಾಗಿರ್ತಾರೆ ಅನ್ನೋದು ವಿಷಯ ನಾವು ಇಲ್ಲಿ ಕಲಿಬಹುದು. ಹಾಗಾಗಿ ದೇವ್ರ ಮಕ್ಕಳು ಪಾಠವನ್ನ ಓದ್ರಿ, ಓದಷ್ಟು ವಿಷಯನ ಮೆಡಿಟೇಟ್ ಮಾಡಿ, ಮೆಡಿಟೇಟ್ ಮಾಡಿ ಅದನ್ನ ಅದ್ರಲ್ಲಿ ಒಂದ್ ಒಳ್ಳೆ ಸಾರಾಂಶವನ್ನ ತಗೊಂಡ್ ಇಟ್ಕೊಂಡ್ಬರ. ಯೆರೆಮೀಯ ಪುಸ್ತಕ ಓದಿದ್ರ ಎಲ್ಲ ಓದಿ ಎಲ್ಲ ಮೈಂಡ್ ಇಟ್ಕೊಬೇಕಂದ್ರೆ ಖಂಡಿತ ನನಗೂ ಆಗಲ್ಲ. ನೋಡಿ ನಾನೇನ್ ಮಾಡ್ತಾ ಇದ್ದೀನಿ, ನಾನು ಹಂಗೆ ಹೇಳ್ತೀನಿ, ನೀವು ನನಗೆ ಪ್ರಶ್ನೆ ಕೇಳಿ ನನಗೆ ಉತ್ತರ ಹೇಳಕ್ ಬೇಡ ನಿಜವಾಗ್ಲು ಅಲ್ವಾ, ನಾನು ಮರ್ತೋಗಿರ್ತೀನಿ, ನೀವು ಮರ್ತೋಗಿರ್ತೀರ. ಬಟ್ ಅದರ ಸಾರಾಂಶವನ್ನ ನೆನ್ಕೊಂಡು ಇಟ್ಕೊಬೇಕು, ಅದರ ಮುಖ್ಯವಾದ ವಿಷಯ ಏನಪ್ಪಾ ಇದ್ರೆ, ಈ ಒಂದು ಪಾಠ ನನ್ನ ಬಳಿಯ ಜೀವಿತದಲ್ಲಿ, ಈ ಯೆರೆಮೀಯನ ಪುಸ್ತಕ ಪ್ರವಾದನೆ ಗ್ರಂಥ ನನ್ನ ಬಳಿಯ ಜೀವಿತದಲ್ಲಿ ಎಲ್ಲಿ ಅಪ್ಲೈ ಮಾಡಬಹುದು, ಇದೆಲ್ಲ ಟೂಲ್ಸ್ ಇದ್ದಾಗೆ. ಏನೋ ಹೋಗ್ತಿದ್ರ ಒಂದು ಅಡ್ಡ ಆಗಿ ಒಂದೇನೋ ಇದು ಬರುತ್ತೆ ಅಲ್ವಾ, ದಾಟಬೇಕು, ದಾಟಕ್ಕೆ ಏನಾಗ್ಬೇಕು, ಒಂದು ಏನು ಏನಾದ್ರೂ ಹಾಕ್ಬಿಟ್ರೆ ದಾಟಿ ಹೋಗ್ಬೋದು, ಬಟ್ ನಿಮ್ ಹತ್ರ ಏನು ಇರಲ್ಲ, ಹೆಂಗ್ ದಾಟ್ತೀರಾ? ಹಾಗೆ ಇಕ್ಕಟ್ಟಾದ್ರಲ್ಲಿ ಹೋಗೋದಿಕ್ಕೆ ಎಲ್ಲೋ ಒಂದ್ ಕಡೆ ಯೆರೆಮೀಯನ ಒಂದು ಜೀವನ ಚರಿತ್ರೆ, ಯೆರೆಮೀಯನಲ್ಲಿ ತಗೊಂಡಿರಂತ ಸಾರಾಂಶ ನಮ್ಮ ಜೀವನಕ್ಕೆ ಎಲ್ಲೋ ಒಂದ್ ಕಡೆ ಬೇಕಾಗುತ್ತೆ, ಯಾವುದೋ ಒಂದು ಸನ್ನಿವೇಶದಲ್ಲಿ ಬೇಕಾಗುತ್ತೆ, ತಗೊಂಡ್ಬೇಕು ಅದನ್ನ, ಇಟ್ಕೊಂಡಿರ್ಬೇಕು ಅದನ್ನ. ಹಾಗೆ ನೋಡ್ಬಿಟ್ಟು ಹಾಗೆ ಹೋಗೋದಿಲ್ಲ, ಓದ್ಬಿಟ್ಟು ಹಂಗೆ ಮರ್ತೋಗೋದಿಲ್ಲ, ತಗೊಂಡು ಇಟ್ಕೊಂಡು ಇಟ್ಟಾಗ ನಮ್ಮ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ, ಈ ತರ ಸನ್ನಿವೇಶಗಳು ಬಂದಾಗ ಅವ್ರು ನೆನ್ಪು ಮಾಡ್ಕೊಂಡ್ರೆ ನಮ್ಮ ಮನಸ್ಸಿಗೆ ದೊಡ್ಡ ಒಂದು ಸಮಾಧಾನ ಸಿಗುತ್ತೆ, ದೊಡ್ಡ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ದೇವ್ರ ಮಕ್ಕಳು ಅದನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಬರುವಂತ ದಿನಗಳಲ್ಲಿ ಬೇರೆ ಬೇರೆ ಕ್ವಿಜ್ನ ತಗೊಳ್ಳ. ನಾನು ಈ ಬೈಬಲ್ ಕ್ವಿಜ್ನ ಯಾಕೆ ಸ್ಟಾಪ್ ಮಾಡ್ದೆ ಅಂದ್ರೆ, ಬೈಬಲ್ ಓದ್ಕೊಂಬನಿ ಅಂದ್ರೆ ತುಂಬಾ ಜನ ಕ್ವಿಜ್ಗೆ ಬರಲ್ಲ, ಏನಕ್ಕೆ ಹೇಳಿ ಓದಿರಲ್ಲ ಹಿಂಗ್ ಬದ್ರೆ ಅದನ್ನ ಕೇಳ್ಬಿಡ್ತಾರೆ ಅನ್ಬಿಟ್ಟು. ಅದಕ್ಕೆ ಕ್ವಿಜ್ನ ಚೇಂಜ್ ಮಾಡ್ದೆ ಸ್ವಲ್ಪ, ಓ ಆತರ ಈ ತರ ಇರ್ಲಿ, ಅವರು ಬೇರೆ ರೀತಿಲಿ ಇದು ಮಾಡ್ಲಿ ಅಂತ. ಸೊ ಈಗಲೂ ಕೂಡ ಏನ್ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಬೇರೆ ಟಾಪಿಕ್ ಇರುತ್ತೆ, ಖಂಡಿತವಾಗ್ಲೂ ನಾನು ಕ್ವಿಜ್ನ ಸ್ಟಾಪ್ ಮಾಡಲ್ಲ, ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಹೇಳ್ದೆ. ಸೊ ಇರ್ಲಿ, ಎಲ್ರಿಗೂ ಒಂದಲ್ಲ ಒಂದು ರೀತಿ ನಾವು ಬೆಳೆದೇ ಬೆಳಿತೀವಿ, ದೇವ್ರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸೊ ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಮುಕ್ತಾಯ ಮಾಡೋಣ. ಮುಂದಿನ ವಾರ ಓದ್ಕೋತೀನಿ ಬ್ರದರ್. ಓಕೆ ಶಾಂತ ಮಿಸ್ಟರ್, ಥ್ಯಾಂಕ್ ಯು. ಬ್ರದರ್ ಏಜ್ ಕೆಲನ್ಗೂನು ಅದೇ ಹಂಗೇನಲ್ವಾ ಬ್ರದರ್? ಹೌದು 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 ಹೌದು, ಅದು ಕೂಡ ಪ್ರವಾದಿಗಳೆಲ್ಲ ದೊಡ್ಡ ದೊಡ್ಡ ಪ್ರವಾದಿ ಏಷ್ಯಾಗಳೆಲ್ಲ ತುಂಬಾ ಒಂದು ಅವ್ರ ಲೈಫ್ ತುಂಬಾ ವಿಭಿನ್ನವಾಗಿರುತ್ತೆ. ಓದ್ರಿ, ಮುಂದೆ ಏನ ಬರ್ತಾ ಇದೆ ಚೆನ್ನಾಗಿ ಅದನ್ನ ಓದಿ, ಅದನ್ನ ಮುಖ್ಯವಾದ ಪಾಯಿಂಟ್ಗಳನ್ನ ಅಂಡರ್ಲೈನ್ ಮಾಡ್ಕೊಂಡು ಬರೆದಿಟ್ಕೊಳ್ಳಿ ಮನಸ್ಸಲ್ಲಿ. ಅದಕ್ಕೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದು ವಿಜುವಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತ. ಓಕೆ, ಟೈಮ್ ಆಯ್ತು, ಮುಗ್ಸೋಣ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗ್ಸೋಣ. ನಮ್ಮ ಮದಿಲಿರುವಂತ ನಮ್ಮ ಸಾಗರ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಸಾಗರ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಕಾರ್ತಿಕ್ ಬ್ರದರ್, ನೆಟ್ವರ್ಕ್ ಇದೆಯಾ ನಿಮ್ಮ ಹತ್ರ? ನೀವು ಆಗ್ಲೇ ಫಸ್ಟ್ ಮಾಡಿದ ಪ್ರೇಯರ್ ಕೇಳಿಸಲಿಲ್ಲ ಯಾರಿಗೋ. ಬ್ರದರ್ ಬ್ರದರ್ ಸಾಗರ್ ಬ್ರದರ್, ಸಾಗರ್ ಬ್ರದರ್ ಇದ್ದಾರೆ ಬಿಡಿ, ಪ್ರಾರ್ಥನೆ ಮಾಡ್ತಾರೆ. ಕಾರ್ತಿಕ್ ಬ್ರದರ್, ಸಾಗರ್ ಬ್ರದರ್ ಪ್ರಾರ್ಥನೆ ಮಾಡ್ತಾರೆ ಬಿಡಿ. ಓಕೆ ಬ್ರದರ್, ಸಾಗರ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹೌದಾ? ಸರಿ ಸರಿ ಸರಿ, ಓಕೆ ಸರಿ. ಕಾರ್ತಿಕ್ ಬ್ರದರ್, ನಿಮ್ಮ ವಾಯ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಭಯ ಇದೆ ನನಗೆ. ನೆಟ್ವರ್ಕ್ ಇಶ್ಯೂ ಕಟ್ ಆಗಿದೆಯಾ? ಸ್ವಲ್ಪ ಆನ್ ಮಾಡಿದ್ರೆ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಕಟ್ ಆಗ್ಬಿಡುತ್ತೆ ಬ್ರದರ್. ಬೇಡ 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 ಬೇಡ, ಇರಿ ನಮ್ಮ ಯಾರಾದ್ರೂ ಮಾಡ್ತಾರೆ. ಸರಿ, ಯಾರು ಮಾಡ್ತೀರಾ ಈಗ? ವಾಲಂಟ್ರಿ ಆಗಿ ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಮಾಡ್ತೀರಾ? ಸಿಸ್ಟರ್ ಸಿಸ್ಟರ್ಸ್ ಕೂಡ ಪರವಾಗಿಲ್ಲ, ಯಾರು ಬೇಕಾದ್ರೂ ಮಾಡಿ. ಯಾರು ಮಾಡ್ತೀರಾ? ಬನ್ರಿ, ವಾಲಂಟ್ರಿ ಆಗಿ ಬನ್ನಿ, ಯಾರಾದ್ರೂ ಮಾಡ್ತೀನಿ ಅಂತ ಬನ್ನಿ. ಬ್ರದರ್ ಮಾಡ್ತೀನಿ ಬಿಡು ಬ್ರದರ್. ಶ್ರೀಕಾಂತ್ ಬ್ರದರ್, ಥ್ಯಾಂಕ್ ಯು, ನೀವು ಗಮನಿಸಿಲ್ಲ ನಿಮ್ಗೆ ಇರೋದು, ಮಾಡಿ ಬ್ರದರ್ ದಯವಿಟ್ಟು. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಈ ಒಂದು ರಾತ್ರಿ ವೇಳೆಗಾಗಿ ಸ್ತೋತ್ರ ಮಾಡ್ತೀವಪ್ಪ ದೇವರೇ. ಈ ಸಮಯದಲ್ಲಿ ಕರ್ತನೆ ಒಬ್ಬ ಬ್ರದರ್ ಕೊಟ್ಟಂತ ಈ ವಾಕ್ಯಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡುವಂತೆ ಅಪ್ಪ, ಓದಿಲ್ಲರು ಓದಕ್ ಬರಲ್ಲರು ಪ್ರತಿಯೊಬ್ಬರು ದೇವರೇ ಓದುವಂತೆ ದೇವರೇ ಅಪ್ಪ ಕರ್ತನೆ, ಶುದ್ಧ ಅಂದ ದೇವ್ರೆ ಕಿತ್ಕೊಂಡು ಕೇಳುವಂತೆ ನೀವು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರಪ್ಪ ದೇವ್ರೆ.
ಅಪ್ಪ ದೇವ್ರೇ, ನೀವು ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀರಪ್ಪ. ಈಗ ಸೋದರ ಸೋದರನೊಬ್ಬರೊಬ್ರು ಒಟ್ಟಾಗಿ ಬಲಪಡಿಸ್ತಾ ಹೆಚ್ಚಿಸ್ತಾ ದೇವ್ರೆ, ತಿಳ್ಕೊಳ್ತಾ ದೇವ್ರೆ, ಎಚ್ಚರಿಸ್ತಾ ದೇವ್ರೆ, ನಾವು ಏನ್ ಮಾಡ್ತೀವಿ, ಹೇಗೆ ನಾವು ಬೆಳೀತಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಅಪ್ಪ ಸೋದರ ಮೂಲಕವಾಗಿ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ ದೇವ್ರೆ. ಅಪ್ಪ ಇನ್ನು ಆಸಕ್ತಿಯಿಂದ ತಿಳ್ಕೊಂಡು ಬೆಳೆಯುವಂತೆ, ಅರ್ಥ ಮಾಡಿಕೊಂಡು ನಾವು ಜೀವಿಸುವಂತೆ ನೀವು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ ದೇವ್ರೆ. ಅಪ್ಪ ಆ ಸಹೋದರರು ಕೂಡ ಹೆಚ್ಚಾಗಿ ಬಲಪಡಿಸು ಅಪ್ಪ, ಕರ್ತನೇನು ತಿಳ್ಕೊಳ್ಳುವಂತೆ ದೇವ್ರೆ ಆಸಕ್ತಿ ಕೊಡು, ದಾಹದಿಂದ ಬೆಳಿಲಿಕ್ಕೆ ಸಹಾಯ ಮಾಡಪ್ಪ. ಕಲಿಸ್ಕೊಡುವಂತ ಬ್ರದರ್ನ್ ಕೂಡ ಆಶೀರ್ವಸು, ಅವರು ಕೂಡ ಇತರರು ಬೆಳೆಸುವಂತೆ, ಅವರು ಬೆಳೆಯುವಂತೆ ಇತರನ್ನು ಬೆಳೆಸುವಂತೆ ಅಪ್ಪ ತಿಳಿಸ್ಕೊಟ್ಟಂತ ಮಹಾ ಉಪಕಾರಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ ದೇವ್ರವರಿಗೆ. ದೇರೆ ಒಂದು ಸಮಯದಲ್ಲಿ ಕರ್ತನೆ ನಮ್ಮನ್ನು ತಗ್ಗಿಸ್ಕೊಳ್ತಾ ನಿನ್ನ ಹೆಚ್ಚಿಸ್ತಾ ದೇರೆ, ಇಲ್ಲಿವರೆಗೂ ಸಹೋದ್ರ ಸಹೋದರರು ಎಚ್ಚರಗೊಟ್ಟು ಕೇಳುವಂತೆ ದೇವರೇ ನೀವು ಸಹಾಯ ಮಾಡಿದಾಗಿ ಸ್ತೋತ್ರ. ಇನ್ನು ಕೂಡ ಹೆಚ್ಚಾಗಿ ಬೆಳೆಯುವಂತೆ ತಿಳ್ಕೊಳ್ಳುವಂತೆ ಅಪ್ಪ, ಇನ್ನು ಹೆಚ್ಚಾಗಿ ಬಲಪಡಿಸ್ರಿ ಎಂಬುದಾಗಿ ನಾವು ಬೇಡ್ಕೊಳ್ತೀವಪ್ಪ. ನಮ್ಮನ್ನ ತಗ್ಗಿಸ್ಕೊಡ್ತಾ ನಿಮ್ಮನ್ನು ಹೆಚ್ಚಿಸ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನು ನಮ್ಮ ಕರ್ತನು ಒಡೆಯನಾಗಿರುವ ಪ್ರಭು ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ನಮ್ಮ ಪರಲೋಕ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್, ಆಮೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರನ್ನು ಆಶೀರ್ವದಿಸ್ತೀನಿ. ಗುಡ್ ನೈಟ್ ಥ್ಯಾಂಕ್ ಯು, ನಮಸ್ತೆ, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಎಲ್ಲಾ ಬ್ರದರ್ಸ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ನಮಸ್ತೆ, ನಮಸ್ತೆ, ನಮಸ್ತೆ ನಮಸ್ತೆ ಬ್ರದರ್. ಸರ್, ವಿಶ್ ಪಣ್ಣಿ ಶ್ರೀಗಂಧ. ನಮಸ್ತೆ ಲಕ್ಷ್ಮಿ ಸಿಸ್ಟರ್. ನಮಸ್ಕಾರ ಬ್ರದರ್. ಸುನಂದ ಸಿಸ್ಟರ್ ನಮಸ್ತೆ. ಸುಜಾತ ಸಿಸ್ಟರ್ ನಮಸ್ತೆ. ನಮಸ್ತೆ ಬ್ರದರ್. ಎಲ್ಲರಿಗೂ ನಮಸ್ತೆ. ಮೋಹನ್ ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ ಎಲ್ಲರಿಗೂ, ಎಲ್ಲರಿಗೂ ನಮಸ್ತೆ. ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಗುಡ್ ನೈಟ್, ಟೇಕ್ ಕೇರ್. ಹ್ಮ್.